ಹಲೋ ಸ್ನೇಹಿತರೆ, ಇದು ನಮ್ಮ ಲೈಫ್ ಸ್ಟೋರಿನಲ್ಲಿ ಎರಡನೇ ಭಾಗ. ನಾನು ಒಂದು ವಿಡಿಯೋದಲ್ಲಿ ಹಾಕ್ಲಿಕ್ಕಾಗಲ್ಲ, ಮುಂದುವರೆದ ಭಾಗ ನೋಡಿ ಸ್ನೇಹಿತರೆ. ಮತ್ತೆ ಎತ್ಕೊಂಡ್ಬಂದು ಅವ್ರ ಅಣ್ಣ ದೊಡ್ಡಪ್ಪನ ಮಗ ಯಾರೋ ಒಬ್ರು ಇದ್ದಾರೆ, ಅಣ್ಣ ತಮ್ಮಂದರು ದೊಡ್ಡಪ್ಪನ ಮಕ್ಕಳು, ಅವ್ರಿಗೆ ಫೋನ್ ಮಾಡಿದ್ಮೇಲೆ ಎತ್ಕೊಂಬಂದು ನಮ್ಮದು ಊರಿನಲ್ಲಿ ಇನ್ನೊಂದು ಮನೆ ಇದೆ, ನಾವು ಕಪ್ಪೆ ಹೆಂಚಿನ ಮನೆ, ನಾವಿದ್ವಲ್ಲ ಊರಿಗೆ ಹೋಗಿದ್ವಲ್ಲ, ಅದು ಕಪ್ಪೆ ಹೆಂಚಿನ ಮನೆ, ಅದು ಆ ಮನೆಯಲ್ಲಿ ಇದ್ದಿದ್ದು ಅಲ್ಲಿ ಬಂದು ಹಾಕಿದ್ದಾರೆ. ಮತ್ತು ನಮ್ಮ ಮಾವನ್ನು ನಮ್ಮ ಇದನ್ನು ತುಮಕೂರಿನಲ್ಲಿ ಆದಿತ್ಯ ಹಾಸ್ಪಿಟಲ್ ಇದೆ, ಅಲ್ಲಿಗೆ ತೊಗೊಂಡೋಗಿ ಇದು ಕೀಲು ಮೂಳೆ ಹಾಸ್ಪಿಟ್ಲು ಇದೆ, ಶಿವಕುಮಾರ್ ಸರ್ಕಲಲ್ಲೇನೋ ಇದೆ, ಅಲ್ಲಿ ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ರು. ನನಗೆ ಗಾಬರಿ ಆಗೋಯಿತು. ನಮ್ಮ ಚಿಕ್ಕಪ್ಪಂಗೆ ನಮ್ಮ ಅಪ್ಪಂಗೆ ಎಲ್ಲ ಫೋನ್ ಮಾಡಿ ಇಮಿಡಿಯೇಟು ನಾವು ಹೋದ್ವಿ ಹಾಸ್ಪಿಟ್ಲಿಗೆ. ಹೋಗಿದ್ರೆ ಅಡ್ಮಿಟ್ ಮಾಡಿದರೆ, ಹೋಗಿ ನೋಡಿದ್ರೆ ಬಡ್ಕೊಂತಿದ್ದಾರೆ, ನೋವು ತಡ್ಕೊಳಕ್ಕಾಗಿಲ್ಲ. ಅದೇನಾಗಿದೆ ಅಂತಂದರೆ ಬೆನ್ನು ಮೂಳೆ ಮುರಿದೋಗಿ ಒಳಗಡೆ ಫೈನಲ್ ಕಾರ್ಡ್ ಅಂದರೆ ಸ್ನೇಹಿತರೆ, ಬೆನ್ನು ಮೂಳೆ ಮೀನ್ ಬೋನ್ಸ್ ಇರುತ್ತಲ್ಲ ಅದರೊಳಗಡೆ ಒಂದು ನರ ಹೋಗಿರುತ್ತೆ, ಚಿಕ್ಕ ತುಂಬ ಸೂಕ್ಷ್ಮವಾದ ನರ ಇರುತ್ತೆ, ಅದನ್ನೇ ಫೈನಲ್ ಕಾರ್ಡ್ ಅಂತ ಕರೆಯೋದು. ಅದೇನಾಗಿದೆ, ಮೂಳೆ ಮುರಿದ್ಬಿಟ್ಟು ಈ ಥರ ನರ ಕಂಪ್ರೆಸ್ ಆಗಿದೆ ಈ ಥರ. ಅದು ಏನು ಯಾರಿಗೂ ನಮಗೇನು ಗೊತ್ತಿಲ್ಲ ಸ್ನೇಹಿತರೆ, ಫೈನಲ್ ಕಾರ್ಡ್ ಇಂಜುರಿ ಅಂದರೆ ಏನು, ಬೆನ್ನುರಿ ಅಂದರೆ ಏನು, ನಮಗೇನು ಗೊತ್ತಿರುತ್ತೆ. ನಾನು ಎಂಥ ಮುಗ್ದೆ ಅಂತಂದರೆ ಏನು ಗೊತ್ತಿಲ್ಲ, ನನಗೊಂದು ಗುಬ್ಬಿ ಕರ್ಕೊಂಡೋಗಿ ಎಲ್ಲರೂ ಟೌನ್ ಒಳಗೆ ಬಿಟ್ಬಿಟ್ರೆ ಸ್ನೇಹಿತರೆ ಮನೆಗೆ ಬರೋದು ಗೊತ್ತಾಗ್ತಿರಲ್ಲ ಅಂತ ಇದು ನಾನು. ಯಾಕೆಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ನನಗೆ ಒಂದು ಇಟ್ಕೊಳಕ್ಕೆ ಬಿಂದಿ ಬೇಕು ಅಂದರು ಅವರೇ ತಂದುಕೊಡೋರು ಸ್ನೇಹಿತರೆ, ನನ್ನ ಎಲ್ಲೂ ಹೊರಗೆ ಕಳಿಸ್ತಿರ್ಲಿಲ್ಲ. ಎಲ್ಲರ ಹೊರಗೆ ಬಿಟ್ಬಿಟ್ರೆ ಒಂಥರ ಭಯ ಆಗೋದು ಮನೆಗೆ ಬರೋಕ್ಕೆ, ಅಷ್ಟು ಮುಗ್ದೆ. ಅಲ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ ಬೆನ್ನು ಮೂಳೆ ಮುರಿದೋಗಿರೋದು ಗೊತ್ತಿಲ್ಲ, ಆ ಡಾಕ್ಟ್ರು ಏನು ಸರಿಗೆ ಹೇಳ್ತಾನೆ ಇಲ್ಲ, ಏನಾಗಿದೆ ಏನು ಅಂತ ಏನೂ ಹೇಳ್ತಿಲ್ಲ, ಬೆನ್ನು ಏನೋ ಆಗಿದೆ ಆಪ್ರೇಷನ್ ಮಾಡಬೇಕು ಅಂತ ಅಷ್ಟೇ ಹೇಳ್ತಿರೋದು ಅವರು. ಮತ್ತು 3 ದಿವಸ ನೋಡಿದ್ವಿ, ಬರ್ತಾ ಬರ್ತಾ 3 ದಿವಸದ ಮುಂಚೆ ಮಂಡಿವರೆಗೂ ಸೆನ್ಸೇಷನ್ ಹೊರಟೋಗಿತ್ತು, ಅದಾಗ್ತಾ ಆಗ್ತಾ ಏನಾಯಿತು, ನರ್ವಸಲ್ಲಿ ಕಂಪ್ರೆಸ್ ಆಗಿರೋದ್ರಿಂದ ರಕ್ತ ಚಲನೆ ಇಲ್ದಂಗೆ ಆಯ್ತಲ್ಲ, ಹಂಗಾಗಿ ಏನಾಯಿತು ಸೊಂಟದವರೆಗೂ ಸೆನ್ಸೇಷನ್ ಹೊರಟೋಯ್ತು. ಆಮೇಲೆ ಇವರಿನ್ನು ಮೋಷನ್ ಏನು ಗೊತ್ತಾಗ್ತಾ ಇಲ್ಲ, ಇವ್ರು ಡಾಕ್ಟ್ರು ನೋಡಿದ್ರೆ ಏನು ಹೇಳ್ತಾ ಇಲ್ಲ, ಆಪ್ರೇಷನ್ ಮಾಡ್ತೀವಿ ನಾಳೆ ನಾಳೆ ಅಂದ್ಕೊಂಡು ಬೆನ್ಮೂಳೆ ಮುರಿದೋಗಿ MRI ಸ್ಕ್ಯಾನ್ ಎಲ್ಲ ಮಾಡಿದ್ರು ಏನಾಗಿದೆ ಅಂತ ಡಾಕ್ಟ್ರು ನಮಗೇನು ತಿಳಿಸ್ತಿಲ್ಲ. ಆಮೇಲೆ ನೋಡಿ ನೋಡಿ ಹಿಂಗೆ ಆದರೆ ನಾವು ಕಳ್ಕೊಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಬೆಂಗಳೂರಿಗೆ ತಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವರೇ ಅದೇ ಡಾಕ್ಟ್ರು ಬೆಂಗಳೂರಿಗೆ ಕೊಲಂಬಿಯಾ ಹಾಸ್ಪಿಟ್ಲಿಗೆ ಕಳಿಸಿ ಮತ್ತೆ ಚೆಕಪ್ ಮಾಡಿಸಿ ಮತ್ತೆ ಕರೆಸ್ಕೊಂಡ್ರು, ಮತ್ತೆ ಆಪ್ರೇಷನ್ ಇಲ್ಲ, ಮತ್ತೆ 3 ದಿವಸ ಹಂಗೆ ಹೇಳಿದ್ರು. ಮತ್ತೆ ನಮ್ಗವ್ರಿಗೆ ಏನು ಮೋಷನ್ನು ಏನೂ ಗೊತ್ತಾಗ್ತಾ ಇಲ್ಲ. ನಾನೇನು ಅಂದ್ಕೊಂಡೆ, ಬೆನ್ನು ಉಳ್ಕಿದೆ ಏನೋ ಆಗಿದೆ ಸರಿ ಹೋಗ್ತಾರೆ ಬಿಡು ಅಂತ, ಯಾಕೆಂದ್ರೆ ಎಲ್ಲೂ ಕೇಳಿಲ್ಲ ಈ ಥರ, ಎಲ್ಲೂ ನೋಡಿಲ್ಲ, ನಮ್ಮ ಫ್ಯಾಮಿಲಿಲೇ ಯಾರೂ ಏನೂ ನೋಡಿಲ್ಲ ಈ ಥರ ಎಲ್ಲ. ಆಮೇಲೆ ಇಲ್ಲ ನಮ್ಮಣ್ಣ ಹಿಂಗೆ ಆದರೆ ಕಳ್ಕೊಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಹತ್ರನೇ ಜಗಳ ಆಡಿ ಅಣ್ಣನೂ ಚಿಕ್ಕಪ್ಪನೂ ಏನು ಮಾಡಿದ್ರು, ಎತ್ಕೊಂಡು ಬೆಂಗಳೂರಿಗೆ ಕರ್ಕೊಂಡೋದ್ರು. ನಮ್ಮ ತಂದೆ ಬೆಂಗಳೂರಿಗೆ ಕರ್ಕೊಂಡೋಗಕ್ಕೆ ಒಪ್ಪಲಿಕ್ಕಿಲ್ಲ, ಏಕೆಂದರೆ ಏನಾಗಿಲ್ಲ ಇಲ್ಲೇ ಆಪ್ರೇಷನ್ ಮಾಡ್ಸೋಣ, ಅಲ್ಲಿ ಓಡಾಡೋಕ್ಕಾಗಲ್ಲ ನಮಗೆ ಹಂಗೆ ಹಿಂಗೆ ಅಂತ. ಇಲ್ಲ ಅಣ್ಣ ಜಗಳ ಆಡಿ ಅಣ್ಣ ಏನು ಮಾಡಿದ್ರು, ಕರ್ಕೊಂಡೋಗಿ ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ. ಇಲ್ಲ ಇಲ್ಲ ಆಗಲ್ಲ, ಏನೋ ನೋಡ್ತಾರೆ ಅಂತ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ರಾತ್ರಿ ಕಳಿಸಿದ್ರು ಸ್ನೇಹಿತರೆ. ನಾನು ಏನೋ ನನಗೆ ಅವಾಗ ಗೊತ್ತಾಗ್ತಾ ಇದೆ ಏನೋ ಆಗೋಗಿದೆ ಇವ್ರಿಗೆ, ಯಾಕೆ ಎದ್ದು ಕೂರ್ತಿಲ್ಲ, ಕಾಲೇನು ಮುಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಅಳ್ತಾ ಇದ್ದೀನಿ. ಬಸ್ಸಲ್ಲೇ ಓಡಾಡ್ತಿದ್ದೀನಿ 5-6 ದಿವಸದಿಂದ, ಸಣ್ಣವನು ರೋಹಿತ್ 6 ವರ್ಷದವನು, ಅವನ್ನ ಎತ್ಕೊಂಡು ಕರ್ಕೊಂಡು ಬಸ್ಸಲ್ಲೇ ಓಡಾಡ್ತಿದ್ದೀನಿ, ಬಸ್ಗೋ ಹೋಗೋ ಅಷ್ಟು ಗೊತ್ತಾಗಲ್ಲ ಸ್ನೇಹಿತರೆ, ಹಂಗಿದ್ದೋಳು ನಾನು. ಹಂಗೆ ಮನೆಗೆ ಹತ್ಕೊಂಡು ಬಂದ್ಬಿಟ್ಟೆ, ಬಂದವಳು ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಅಂತಂದರೆ, ಅವರು ಒಂದು ದಿನ ಮನೇಲಿ ಇವತ್ತು ಕೂಡ ಇರಲಿಲ್ಲ ಅಂದರೆ ನಾನು ಇರೋದಿಲ್ಲ ಸ್ನೇಹಿತರೆ, ಅಷ್ಟು ಪ್ರೀತಿಸ್ತೀನಿ ಅವ್ರನ್ನ. ಯಾಕೆಂದರೆ ನಮಗೆ ಅಷ್ಟು ಚೆನ್ನಾಗಿ ಮದುವೆ ಆದಾಗಿಂದನು ಅತ್ತೆ ಮಾವ ಕೈ ಬಿಟ್ಟಿರ್ಬೋದು, ಯಾರೇ ಕೈ ಬಿಟ್ಟರು ನನ್ನ ಗಂಡ ತುಂಬ ಒಳ್ಳೆಯವರು, ನಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಯಾವುದೇ ರೀತಿ ಕಷ್ಟಗಳು ಬರ್ದಂಗೆ ನಮ್ಮನ್ನು ನೋಡ್ಕೊಂಡಿದ್ರು. ಗೊತ್ತಿಲ್ಲ ಅವ್ರನ್ನ ಕರ್ಕೊಂಡೋದ್ರು ಬೆಂಗಳೂರಿಗೆ, ತುಂಬ ಅಳ್ತಿದ್ದೀನಿ ಮನೇಲಿ, ಕೆಳಗಡೆ ಇದ್ದಾರೆ ಯಾರು ನಮ್ಗೆ ಮಾತಾಡಿಸ್ತಿಲ್ಲ, ಮೇಲ್ಗಡೆ ಮನೇಲಿ ಹೋಗಿ ತುಂಬ ಅಳ್ತಾ ಇದ್ದೀನಿ ಏನಾಯಿತು ಏನಾಯಿತು ಅಂತ. ಆಮೇಲೆ ಬೆಂಗಳೂರಿಗೆ ರಾತ್ರಿ ಕರ್ಕೊಂಡೋದ್ರು, ಅಲ್ಲಿ ಅಡ್ಮಿಷನ್ ಮಾಡ್ತಾ ಇಲ್ಲ ಒಳಗಡೆ, ಕೆಂಪೇಗೌಡ ಹಾಸ್ಪಿಟ್ಲು ಬೆಂಗಳೂರು ಕಿಮ್ಸ್ ಹಾಸ್ಪಿಟ್ಲಲ್ಲಿ ಅಲ್ಲಿವರೆಗೂ ಬಡ್ಕೊತಾನೆ ಇದ್ದಾರೆ ನೋವು ತಡಿಲಾರದೆ. ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಮಾಡಿ ಅಲ್ಲಿ ಒಳಗಡೆ ಅಡ್ಮಿಷನ್ಗೆ ಅವ್ರಿಗೆ ಅರೇಂಜ್ ಮಾಡಿ ಮಧ್ಯರಾತ್ರಿ 1:30 ಒಳಗಡೆ ತೊಗೊಂಡ್ರು, ಒಳಗಡೆ ಅಡ್ಮಿಟ್ ಮಾಡಿ ಸ್ನೇಹಿತರೆ. ಆಮೇಲೆ ಅವರು ಕೂಡ ಎಲ್ಲ ಹಾರ್ಟ್ ಚೆಕಪ್ಪು ಆಮೇಲೆ
ಆಗಿತ್ತು. ಎಮ್ ಆರ್ ಐ ಸ್ಕ್ಯಾನು ಪ್ರತಿಯೊಂದು ಮಾಡಿ ಮತ್ತಿಂದ ಮೊದಲಿಂದ ಮಾಡಿ ಯುಗಾದಿ ಹಿಂದಿನ ದಿವಸ ಬಿದ್ದಿರೋದು. ಅವರು ಎಲ್ಲ ಅರೇಂಜ್ ಮಾಡಿಕೊಂಡು ಮಾಡೋವಷ್ಟರಲ್ಲಿ 3 ದಿವಸ ಇನ್ನೂ ಲೇಟ್ ಆಯಿತು. ಯುಗಾದಿ ಹಿಂದಿನ ದಿವಸ ಬಿದ್ದಿರೋದು. ಶ್ರೀರಾಮ ನವಮಿ ದಿವಸ ಸ್ನೇಹಿತರೆ ಅವ್ರಿಗೆ ಆಪ್ರೇಷನ್ ಆಯಿತು. ಯಾವುದೇ ಆಪ್ರೇಷನ್ ಆಗಲಿ ಸ್ನೇಹಿತರೆ, ತುಂಬ ಮೈನರ್ ಅಂದರೆ ಇಲ್ಲೇ ತೋರಿಸಿ, ಮೇಜರ್ ಅಂದರೆ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸ್ರಿ, ತುಮಕೂರಲ್ಲಿ ಯಾವುದೇ ಕಾರಣಕ್ಕೂ ತೋರಿಸ್ಬಿಡಿ. ಯಾಕೆಂದರೆ ಜೀವನನೇ ಹೊರಟೋಗುತ್ತೆ. ಫೈನಲ್ ಕಾರ್ಡ್ ಇಂಜುರಿ ಅಂತ ಅಂದರೆ ಜೀವನನೇ ಹೋದಂಗೆ ಮನುಷ್ಯಂದು. ಲೇಟ್ ಮಾಡಬಾರ್ದು ಬೇಗ, ನಮಗೇನು ಗೊತ್ತಾಗಲಿಲ್ಲ. ಲೇಟಾಗಿ ಕರ್ಕೊಂಡೋದ್ರು, ಅಡ್ಮಿಟ್ ಆಯಿತು, ಆಪ್ರೇಷನ್ ಕೂಡ ಆಯಿತು. ಅಲ್ಲಿವರೆಗೂ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಯಾರೂ ನನಗೇನು ಹೇಳ್ತಿಲ್ಲ, ನನಗೇನಕ್ಕೂ ಕರ್ಕೊಂಡು ಹೋಗ್ತಿಲ್ಲ ಸ್ನೇಹಿತರೆ, ಏನಾಗಿದೆ ಅಂತ ಕೂಡ ಅವ್ರಿಗೆ ಹೇಳ್ತಾ ಇಲ್ಲ. ಆಮೇಲೆ ಆಪ್ರೇಷನ್ ಆಗಿ ಅವ್ರಿಗೆ ಆಪ್ರೇಷನ್ ಆಗೋವಷ್ಟರಲ್ಲಿ ನಾನು ಮನೇಲಿ ಹಾಸಿಗೆ ಹಿಡ್ದುಬಿಟ್ಟಿದ್ದೀನಿ. ಮಗುನು ನೋಡ್ತಾ ಇಲ್ಲ, ನಾನು ಅವ್ರನ್ನ ನೋಡಬೇಕು, ನಾನು ಅವ್ರನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಫುಲ್ ಹಾಸಿಗೆ ಹಿಡ್ದುಬಿಟ್ಟಿದ್ದೀನಿ. ನಮ್ಮಮ್ಮ ಕರ್ಕೊಂಡೋಗ್ರಿ ಇವಳನ್ನ, ಇಲ್ಲ ಅಂದರೆ ಶಶಿ ಬರೋವಷ್ಟರಲ್ಲಿ ಇವಳೇ ಸತ್ತೋಗ್ಬಿಡ್ತಾಳೆ, ನೋಡ್ಕೊಳಕ್ಕಾಗ್ತಿಲ್ಲ, ಅನ್ನ ನೀರು ಏನೂ ಇಳಿತಿಲ್ಲ, ತುಂಬ ಸೀರಿಯಸ್ ಆಗ್ಬಿಟ್ಟಾಳೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಮ್ಮ ತಂದೆ ಕಾಲ್ ಮಾಡಿದ್ರು. ಆಮೇಲೆ ಬಂದು ಆಪ್ರೇಷನ್ ಆದಮೇಲೆ ನನಗೆ ಅಲ್ಲಿ ಕರ್ಕೊಂಡೋದ್ರು. ಹೋಗಿ ನೋಡಿದ್ರೆ ಸ್ನೇಹಿತರೆ, ಕುತ್ತಿಗೆ ಒಂದು ಕಾಣಿಸ್ತಿದೆ, ಇಲ್ಲಿಂದ ಕೆಳಗಡೆ ಏನೂ ಇಲ್ಲ, ಇದೆ ಯಾತ್ರದ್ದು ಆ್ಯಕ್ಷನ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಒಂದು ಬೆಶಿಟ್ ಥರ ಬಿದ್ದಿದೆ ಅಷ್ಟೇ, ಬಿಟ್ಟರೆ ಇದು ಕುತ್ತಿಗೆ ಒಂದು ಕಾಣಿಸ್ತಿದೆ, ಏನೂ ಇಲ್ಲ. ಆಮೇಲೆ ನನಗೆ ಅಲ್ಲಿವರೆಗೂ ಫೈನಲ್ ಕಾರ್ಡ್ ಇಂಜುರಿ ಅನ್ನೋದು ಏನು ಅಂತ ಗೊತ್ತು, ಅಲ್ಲಿವರೆಗೂ ಅಲ್ಲ ಸ್ನೇಹಿತರೆ, ಮತ್ತೆ ಚೆಕಪ್ಪಿಗೆ ಕರ್ಕೊಂಡು ಹೋಗೋವರೆಗೂ ನನಗೆ ಯಾರೂ ಏನೂ ಹೇಳಿಲ್ಲ, ನನಗೆ ಏನು ಗೊತ್ತೇ ಇಲ್ಲ. ಹೋಗಿ ಕರ್ಕೊಂಡೋಗಿ ನೋಡಿದೆ, ನಮ್ಮ ತಂದೆ ಇನ್ನೂ ರಿಟೈರ್ಡ್ ಆಗಿರಲಿಲ್ಲ, ಹೆಡ್ ಮಾಸ್ಟ್ರು, ಸ್ಕೂಲಿನ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಇರುತ್ತೆ. ಮತ್ತು ಸ್ವಲ್ಪ ಏನು ಅಂದರೆ ಸ್ಕೂಲ್ನಲ್ಲಿ ಬರೀ ಲೇಡೀಸೇ ಸ್ಟಾಫ್ ಇರೋದ್ರಿಂದ ಸುಮ್ಮನೆ ಎಲ್ಲ ಕಿತ್ತಾಡ್ಕೊಂಡ್ರೆ ತಂದೆ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಲಾಟೆಗಳು ಸ್ಕೂಲಲ್ಲಿ. ಹಂಗಾಗಿ ನಮ್ಮ ತಂದೆ ನಾನು ಅಲ್ಲಿವರೆಗೂ ಸ್ನೇಹಿತರೆ, ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಇಬ್ಬರೂ ಸೇರ್ಕೊಂಡು ಬಾಚಿ ಬಳ್ದು ಅವ್ರ ಮೋಷನ್ ಪ್ರತಿಯೊಂದು ಬಾಚಿ ಬಳ್ದು ಎಲ್ಲ ಮಾಡಿಬಿಟ್ಟಿದ್ದಾರೆ, ನನಗೇನು ಹೇಳಿಲ್ಲ. ಆಮೇಲೆ ನಾನು ಹೋಗಿ ನೋಡಿದ್ರೆ ಈ ಥರ ನಮ್ಮ ತಂದೆನೂ ನಮ್ಮ ಚಿಕ್ಕಪ್ಪನೂ ನಾನು ವಾಪಸ್ ಕಳಿಸ್ದೆ, ಬೆಂಗಳೂರಲ್ಲಿ ನಾನು ನೋಡ್ಕೊತೀನಿ, ಏನಾದ್ರು ಪ್ರಾಬ್ಲಮ್ ಆದರೆ ಫೋನ್ ಮಾಡ್ತೀನಿ ಬನ್ನಿರಿ ಅಂತ ಹೇಳ್ಬಿಟ್ಟು ಕಳಿಸ್ದೆ. ನನಗೆ ಅಲ್ಲಿ ಊಟ ಎಲ್ಲಿ ತರಬೇಕು ಅಂತ ಗೊತ್ತಿಲ್ಲ, ತಿಂಡಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಆದರೂ ಧೈರ್ಯ ಮಾಡಿ ಇದ್ಬಿಟ್ಟೆ ಸ್ನೇಹಿತರೆ. ನಮ್ಮ ತಂದೆ ಸ್ಕೂಲ್ಗೆ ಹೋಗ್ರಿ ಅಂತ ಕಳಿಸ್ದೆ, 3 ದಿವ್ಸಕ್ಕೆ 4 ದಿವ್ಸಕ್ಕೆ ಒಂದ್ಸಲ ಬರೋರು. ನಮ್ಮ ತಂದೆ ಒಂದ್ಸಲ ಬಂದರು, ನಮಗೆ ನಮ್ಮ ತಂದೆಗೂ ಅಷ್ಟು ಗೊತ್ತಿಲ್ಲ ಫೈನಲ್ ಕಾರ್ಡ್ ಇಂಜುರಿ ಅಂದರೆ ಏನು ಅಂತ. ನನಗೆ ಆಪ್ರೇಷನ್ ಆಗಬೇಕಾದ್ರೆ ನಮ್ಮ ಚಿಕ್ಕಪ್ಪನೇ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ದ ಅವ್ರನ್ನ, ನನ್ನ ಕಷ್ಟಕಾಲದಲ್ಲಿ ನಮ್ಮ ಚಿಕ್ಕಪ್ಪನೇ ಸ್ನೇಹಿತರೆ. ಯಾಕೆಂದರೆ ದುಡ್ಡಿನ ತುಂಬ ಸಮಸ್ಯೆ ಇತ್ತು ಅವಾಗ, ಅಂದರೆ ಆವಾಗ ತಾನೇ ಮನೆ ಕಟ್ಟಿದ್ದೀವಿ, 100,000 ರೂಪಾಯಿ ಎಲ್ಲ ಮನೆಗೆ ಸುರಿದ್ಬಿಟ್ಟಿದ್ದೀವಿ, ಯಾತ್ರದ್ದು ಕೈಯಲ್ಲಿ ದುಡ್ಡಿಲ್ಲ, ಪುಡ್ಗಾಸ್ನಷ್ಟಿದೆ, ಆಪ್ರೇಷನ್ಗೆ 100,000 ಗಟ್ಟಲೆ ಬೇಕು, ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಮಾವನು 1 ರೂಪಾಯಿ ಯಾವುದಕ್ಕೂ ಕಟ್ತಾ ಇಲ್ಲ, ನಮ್ಮ ಅಪ್ಪ ನೋಡಿದ್ರೆ ನನ್ನ ಹತ್ರನೂ ಯಾವುದೂ ಇಲ್ಲ ಅಮೌಂಟು ಕಟ್ಟಕ್ಕೆ ಅಂತ, ಇಬ್ಬರೂ ಯಾವ್ದ್ರದ್ದು ಅಮೌಂಟೂ ಅವ್ರು ಕಟ್ಟಲಿಲ್ಲ. ನಮ್ಮ ಆವಾಗೇನಾಯಿತು, ನಮ್ಮ ಅಣ್ಣ ಸ್ವಲ್ಪ ಅಮೌಂಟ್ ಕೊಟ್ಟ, ಅವನೊಂದು 50,000 ರೂಪಾಯಿ, ಆಮೇಲೆ ನಮ್ಮ ಚಿಕ್ಕಪ್ಪ ಎಷ್ಟನ ಅಮೌಂಟ್ ಆಗಲಿ ನಾನು ಕೊಡ್ತೀನಿ, ಕಷ್ಟದಿಂದ ಫಸ್ಟ್ ಪಾರಾಗೋಣ, ಆಮೇಲೆ ಏನು ಬಂದರೂ ನೋಡ್ಕೊಳ್ಳೋಣ ಅಂತ ನಾನು ಕೊಡೋರಂತೆ ಅಂತ ನಮ್ಮ ಚಿಕ್ಕಪ್ಪ ಅಮೌಂಟ್ ತಮ್ಮದು ಕಟ್ಟಿ ಆಪ್ರೇಷನ್ ಮಾಡಿಸಿದ್ರು ಸ್ನೇಹಿತೆ. ಆಮೇಲೆ ನಮ್ಮ ಚಿಕ್ಕಪ್ಪನೇ ನನಗೆ ಬೆಂಗಳೂರಿಗೆ ಕರ್ಕೊಂಡೋಗಿದ್ದು. ಅವ್ರು ನೋಡಿದ ಮೇಲೆ ನಾನು ಊಟ ಮಾಡಿದ್ದೀನಿ, 10 ದಿವಸ ನಾನು ಊಟ ಬಿಟ್ಬಿಟ್ಟಿದ್ದೆ, ಊಟ ತಿಂಡಿ ಯಾತ್ರದ್ದು ತಿಂದಿಲ್ಲ. ಅವ್ರನ್ನ ಕೈ ಇಟ್ಕೊಂಡು ನನ್ನ ಕರ್ಕೊಂಡೋದ್ರು ಒಳಗೆ ಅವ್ರನ್ನ ತೋರಿಸ್ಲಿಕ್ಕೆ ಅಂತ, ತೋರಿಸಿದ್ರು ಅವ್ರನ್ನ ನೋಡಿ ಅವ್ರಿಗೂ ಎರಡು ತನ್ನ ತಿನ್ನಿಸಿ ಆಮೇಲೆ ನಾನು ತಿಂದೆ, ನಾನು ನೋಡ್ಕೊಂತೀನಿ ಹೋಗ್ರಿ ಅಂತ ಕಳಿಸ್ದೆ. ನನಗೆ ಈ ಫೈನಲ್ ಕಾರ್ಡ್ ಇಂಜುರಿ ಏನು ಗೊತ್ತಿಲ್ಲ, ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ ಆಪ್ರೇಷನ್ ಮಾಡಬೇಕಾದ್ರೆ, ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಫ್ರೆಂಡೇನೆ ಅವರು, ಶಿವಾನಂದ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಅವರೇ ಆಪ್ರೇಟ್ ಮಾಡಿದ್ದು, ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಮಾಡಿದ್ದು ಅವರೇ. ಅವರು ನಮ್ಮ ಚಿಕ್ಕಪ್ಪಂಗೆ ಎಲ್ಲ ಹೇಳಿದ್ದಾರೆ, ನನಗೆ ಹೇಳಿಲ್ಲ. 99% ಕಾಲು ಬರಲ್ಲಪ್ಪ, ಇನ್ನೊಂದು 1% ದೇವ್ರಿಚ್ಛೆ ಅಂತ ಹೇಳಿ ಆಪ್ರೇಷನ್ ಮಾಡಿದ್ದಾರೆ. ನಮ್ಮ ಚಿಕ್ಕಪ್ಪ ನನಗೇನು ಹೇಳಿಲ್ಲ. ಆಮೇಲೆ 12 ದಿವಸ ನಾನು ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಅವ್ರನ್ನ ನೋಡಿಕೊಂಡೆ. ಮತ್ತು ತುಂಬ ಮೇಜರ್ ಆಪ್ರೇಷನ್ನು, ಚಿಕ್ಕ ಆಪ್ರೇಷನ್ನಲ್ಲ, ಒಳಗಡೆ ನರೋಸ್ನ ಕಂಪ್ರೆಸ್ ಆಗಿರೋದನ್ನ, ಒಂದು ಮೂಳೆ ಮುರಿದಿರೋದನ್ನ ಸರಿ ಮಾಡಿ ನರೋಸ್ನ ಮುಟ್ಟಂಗಿಲ್ಲ, ಅದಕ್ಕೆ ಅದೇ ಸರಿ ಹೋಗಬೇಕು. ನರೋಸ್ನ ಯಾರೂ ಟಚ್ ಮಾಡಲ್ಲ ಡಾಕ್ಟರ್ಗಳು, ತುಂಬ ಸೂಕ್ಷ್ಮವಾದ ನರೋಸ್ ಅದು. ರಾಡ್ ಹಾಕಿ ಕ್ಲ್ಯಾಂಪ್ ಹಾಕಿ ಆಪ್ರೇಷನ್ನಾಗಿ ಅದು ಮುಚ್ಚಿರೋದು ಗಾಯನ.
ನಂಗೆ ಗೊತ್ತಿಲ್ಲ ಅದು ಓಡಾಡ್ತಾರೆ ಬಿಡು, ಆಪರೇಷನ್ ಆಗಿದೆ ಚೆನ್ನಾಗಿ ಓಡಾಡ್ತಾರೆ ಚೆನ್ನಾಗಿರ್ತಾರೆ ಇನ್ಮೇಲೆ ಅಂದ್ಕೊಂಡು ನಾನೇನು ಅಂದ್ಕೊಂಡು ನೋಡ್ಕೊಂಡಿದ್ದೆ. ಎದ್ದು ಕೂತ್ಕೊಳ್ರಿ ನೀವು, ಯಾಕ್ರಿ ಇಷ್ಟು ದಿನ, ಒಂದು ಹೆಚ್ಚು ಕಮ್ಮಿ 1 ತಿಂಗಳಾಗಿದೆ ಮಲಗಿ, 4 ಗೋಡೆ ಮಧ್ಯೆ ಅಷ್ಟೇ ಮಲಗಿರೋದು, ಮೇಲಕ್ಕೆ ಎದ್ದೊಳ್ತಿಲ್ಲ ಅವರು. ಎದ್ದು ಕೂತ್ಕೊಳ್ಳಿ, ಯಾಕೆ ಹೀಗೆ ಮಲಗಿದ್ದೀರಾ, ಎದ್ದು ಕೂತ್ಕೊಳ್ಳಿ ಅಂತ ಕೂರ್ಸಕ್ಕೆ ಹೋಗ್ತೀನಿ, ಕೂರ್ಸಿದ್ರೆ ರಪ್ಪನ್ ಬಿದ್ದೋಗ್ತಿದ್ದಾರೆ ಹಾಸ್ಪಿಟ್ಲಲ್ಲಿ. ಯಾಕೆ ಹಿಂಗೆ ಬಿದ್ದೋಗ್ತಿದ್ದಾರೆ ಅಂದರೆ 1 ತಿಂಗಳಿಂದ ಮಲಗಿದ್ದಾರೆ, ತಲೆ ಚಕ್ಕರ್ ಆಗ್ತಿದೆ. ಆಮೇಲೆ ಗೊತ್ತಿಲ್ಲ ನನಗೆ ಹಾಸ್ಪಿಟಲ್ನಲ್ಲಿ ಇರೋಕ್ಕಾಗ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಇಲ್ಲ, 12 ದಿವಸ ಆದಮೇಲೆ ಸ್ಟಿಚಿಂಗ್ ಬಿಚ್ಚಿದ್ರು. ಅದಾದಮೇಲೆ ನಾವೇನು ಮಾಡ್ವಿ, ಸೀದಾ ಅಮ್ಮನ ಮನೆಗೆ ಕರ್ಕೊಂಡೋದ್ವಿ, ಹಳ್ಳಿನಲ್ಲಿ ನಿಮ್ಗೆ ಅಮ್ಮನ ಮನೆ ತೋರಿಸಿದ್ದೀನಿ ನೋಡಿ, ಅಲ್ಲಿ ಕರ್ಕೊಂಡೋದ್ವಿ. ಕರ್ಕೊಂಡೋದ್ಮೇಲೆ ಅವ್ರಿಗಲ್ಲಿ ಮೋಷನ್ನೆಲ್ಲ ಬೆಡ್ ಮೇಲೆ ಮಾಡ್ಕೊತಿದ್ದಾರೆ, ಏನೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ, ಮೋಷನ್ನು ಯೂರಿನ್ನು ಎಲ್ಲ ಅಲ್ಲೇ, ಎಲ್ಲ ಬಾಚಿ ಬಳದಿ ಮಾಡಬೇಕು ನನಗೇನು. ಹಾಸ್ಪಿಟ್ಲಲ್ಲೂ ಕೂಡ ನಾನೇ ಎಲ್ಲ ಬಾಚಿ ಬಳದೆ ಮಾಡ್ತೆ. ಸರಿ ಹೋಗ್ತಾರಲ್ವ, ಒಂದು ಸ್ವಲ್ಪ ದಿವಸ ಅಲ್ವಾ ಬಿಡು, ನೋಡ್ಕೊಳ್ಳೋಣ. ನನಗೇನು ಗೊತ್ತಿಲ್ಲ ಸ್ನೇಹಿತರೆ, ಚಿಕ್ಕ ವಯಸ್ಸು, ಈಗಲೇ ಬಾಚಿ ಬಳದಿ ಎಲ್ಲ ಮಾಡಬೇಕು. ಅವ್ರು ಬಿದ್ದಾಗ ಎಷ್ಟು ಗೊತ್ತಾ ಏಜು ಸ್ನೇಹಿತರೆ ನನಗೆ, ಬರೀ ಕೇವಲ 24 ವರ್ಷ. 24 ವರ್ಷಕ್ಕೆ ಮದುವೆ ಆಗಿ 6 ವರ್ಷ ತುಂಬಿದೆ ಅಷ್ಟೇ, 7ನೇ ವರ್ಷಕ್ಕೆ ಬಿದ್ದಿದೆ 6 ತುಂಬಿ. ಯಾವ ಥರದ ಜೀವನ ನೋಡಿದ್ದೀವಿ, ಇನ್ನೂ ಆಗ ಜೀವನನ ಕಟ್ಕೊಳ್ಳೋ ಅಂಥ ಸ್ಟೇಜು, ಆವಾಗ ನಾವು ಲೈಫ್ನ ಆವಾಗ ನಾವು ಎಂಜಾಯ್ ಮಾಡೋ ಅಂಥ ಸ್ಟೇಜು. ಹೆಣ್ಮಕ್ಳು ಅಂದರೆ ಎಷ್ಟೆಲ್ಲ ಕನಸುಗಳು ಆಸೆಗಳು ಇರ್ತವೆ, ನಮ್ಮ ಗಂಡನ ಜೊತೆ ಹೀಗಿರಬೇಕು ಆಗಿರಬೇಕು ಅನ್ನೋ ಎಲ್ಲ ಆಸೆಗಳು ಇರ್ತಾವಲ್ವ ಸ್ನೇಹಿತರೆ. ಅದೇನು ನನಗೆ ಗೊತ್ತಿಲ್ಲ, ಬಾಚಿ ಬಳದಿ ಮಾಡಿದೆ ಸ್ವಲ್ಪ ದಿವಸ ಹಾಸ್ಪಿಟ್ಲಲ್ಲಿ, ಮನೆಗೆ ಕರ್ಕೊಂಬಂದೆ ಅದೇ ಕಂಟಿನ್ಯೂ ಆಯಿತು. ಹಾಸ್ಪಿಟ್ಲಲ್ಲೇ ಬೆಡ್ಸೋರ್ ಹೋಗ್ಬಿಟ್ಟಿದೆ ಅವ್ರಿಗೆ. ಬೆಡ್ಸೋರ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ ಸ್ನೇಹಿತರು ನನಗೆ. ಬೆಡ್ಸೋರ್ ಅಂದರೆ ಹಿಂದೆ ಮಲಗಿ ಮಲಗಿ ಗಾಯ ಆಗುತ್ತಲ್ಲ ಅದು, ನನಗೆ ಅದು ಏನೂ ಗೊತ್ತಿಲ್ಲ, ಅದು ಕೂಡ ಗಾಯ ಆಗಿಬಿಟ್ಟಿದೆ. ಮನೆಗೆ ಕರ್ಕೊಂಬಂದ್ವಿ, ಓಡಾಡಲ್ಲ ಅಂತ ಎಲ್ರಿಗೂ ಯೋಚನೆ ಶುರುವಾಯಿತು, ನನಗೇನು ಗೊತ್ತಿಲ್ಲ ಇನ್ನೂ. ಆಮೇಲೆ ಏನು ಮಾಡಿದ್ರು, 15 ದಿವಸಕ್ಕೆ ಚೆಕಪ್ಪಿಗೆ ಬರೆದಿದ್ರು, ಮತ್ತೆ ಚೆಕಪ್ಪಿಗೆ ಕರ್ಕೊಂಡೋದ್ವಿ. ನಮ್ಮ ತಂದೆ ಯಾರೂ ಬರಲಿಲ್ಲ, ನಮ್ಮ ಚಿಕ್ಕಪ್ಪ ಅಷ್ಟೇ ನನ್ನ ಜೊತೆ ಬಂದಿದ್ದು. ಕರ್ಕೊಂಡೋದ್ವಿ, ಮತ್ತೆ ನಾವು ಅಪಾಯಿಂಟ್ ಕೊಟ್ಟರು, ತೊಗೊಂಡು ಒಂದು ಕರ್ಕೊಂಡೋದ್ವಿ, ಚೆಕಪ್ ಮಾಡಿದ್ರು. ಚೆಕಪ್ ಮಾಡಾದ್ಮೇಲೆ ಸ್ನೇಹಿತರೆ ನಮ್ಮ ಚಿಕ್ಕಪ್ಪನ ಕರೆದ್ರು, ಅವ್ರಿಗೆ ಹೇಳಿದ್ದಾರೆ, ಇಲ್ಲ ಸರ್ ಕಾಲು ಬರಲ್ಲ, ಈ ವ್ಯಕ್ತಿದು ಜೀವನ ಇಷ್ಟೇ, ತೆವಳ್ಕೊಂಡು ಓಡಾಡಬೇಕು ಅಷ್ಟೇ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಮಗಳ ಹತ್ರ ಹೇಳಬೇಡಿ ಸರ್, ಹುಡುಗಿ ತಡ್ಕೊಳ್ಳೋ ಶಕ್ತಿ ಇಲ್ಲ, ಆಮೇಲೆ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರೆ ಕಷ್ಟ. ಇಲ್ಲ ಸರ್, ಇದು ಹೇಳಲೇಬೇಕು, ಇದು ಅವ್ರ ಜೀವನದ ಪ್ರಶ್ನೆ, ಅವ್ರ ವೈಫ್ನ ಕರೀರಿ, ನಾವು ಮಾತಾಡ್ತೀವಿ, ಅವ್ರನ್ನ ಕರೀರಿ ಅಂತ ಅಂತ ಹೇಳಿದ್ರು. ತಿರ್ಗಿ ನಾನು ಒಳಗಡೆ ಹೋಗಿ ಸರ್ ಹತ್ರ ಮಾತಾಡಿದೆ, ಅವ್ರು ಹೇಳಿದ್ರು, ಇವ್ರ ಜೀವನ ಇಷ್ಟೇ ಅಮ್ಮ ಶಶಿಧರ್ ವೈಫ, ನೀವು ಇವ್ರ ಜೀವನ ಇಷ್ಟೇ, ಇವರು ಅಡಿಕ್ಟ್ ಅಂದರೆ ವೀಲ್ ಚೇರ್ ಮೇಲೆ ಅಡಿಕ್ಟ್ ಆಗಬೇಕು, ಇಲ್ಲ ಅಂದರೆ ತೆವಳ್ಕೊಂಡು ಓಡಾಡಬೇಕು ಅಂತಂದರು. ನನಗೆ ಹೇಗಾಗಿರ್ಬೇಡ ಸ್ನೇಹಿತರೆ, 6 ವರ್ಷ ಜೀವನ ಮಾಡಿದ್ದು ಗಂಡ ದಿಢೀರಂತ ಟಪಕ್ಕಂತ ಮೂಲೆಯಲ್ಲಿ ಕೂತ್ಕೋಬೇಕು, ಇನ್ಯಾವತ್ತೂ ನನ್ನ ಮಗನ ಜೊತೆ ಓಡಾಡಲ್ಲ, ಇನ್ಯಾವತ್ತೂ ನಮ್ಮ ಜೊತೆ ಓಡಾಡಲ್ಲ, ಅದು ಸಿಚುವೇಶನ್ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಹೇಳೋದಕ್ಕೆ. ಹೇಳಿದ್ರು ವೀಲ್ ಚೇರು ಇಲ್ಲಾಂದರೆ ತೆವಳ್ಕೊಂಡಿರಬೇಕು ಅಂತಂದರು. ನನಗೆ ಹೇಗೆ ಆಗಿರ್ಬೇಡ, ಜೊತೆಯಲ್ಲಿ ಓಡಾಡೋಕ್ಕಾಗಲ್ಲ, ಇನ್ನೆಲ್ಲರ ಥರ ಜೀವನ ಇದ್ದಂಗೆ ಅಂದಿರಲ್ಲ, ನನಗೇನು ಮಾಡಬೇಕು ಅಂತ ತೋಚ್ತಿಲ್ಲ, ಒಂದು ಕಡೆ ಜ್ಞಾನ ಇಲ್ದಂಗೆ ಬಿದ್ದೋಗ್ಬಿಟ್ಟೆ. ಆಮೇಲೆ ಮಗುಗೆ ಹೇಳಿ ಹೇಳಬೇಕು, 6 ವರ್ಷದ ಮಗ ಬಾಲ್ಯ ಜೀವನ ಎಲ್ಲ ಅವ್ರ ತಂದೆ ಜೊತೆ ಕಳ್ಕೊಂಡು ಕಳಿಬೇಕಾಗಿದ್ದು ಸಂದರ್ಭ, ಇದೆಲ್ಲ ಮಿಸ್ ಆಗುತ್ತೆ ಮುಂದೆ. ಬರೀ ಅವ್ರ ಮೂಲೆಯಲ್ಲಿ ಕೂತ್ಕೋತಾರೆ, ತುಂಬ ಚೆನ್ನಾಗಿ ದುಡಿತಿದ್ದ ವ್ಯಕ್ತಿ ಮೂಲೆಯಲ್ಲಿ ಕೂತ್ಕೋತಾರೆ ಅಂದರೆ ಬೇಗ ಸಹಿಸ್ಕೋಬೇಕು ನಾನು. ಒಂದು ಕಡೆ ನಮ್ಮ ಚಿಕ್ಕಪ್ಪ ನನ್ನೇ ನೋಡ್ತಾರೆ ಹಾಸ್ಪಿಟ್ಲಲ್ಲಿ, ಇನ್ನೊಂದು ಕಡೆ ಅವ್ರನ್ನ ಕರ್ಕೊಂಬರ್ಬೇಕು ಅಂದರೆ 2-3 ಜನ ಬೇಕು ಎತ್ಕೊಬರೋಕ್ಕೆ. ಎತ್ಕೊಂಬಂದು ಕಾರ್ನಲ್ಲಿ ಮಲಗಿಸಿದ್ರು. ನಾನು ಮೌನಿ ಆಗೋದೆ, ಮಾತು ಕತೆ ಎಲ್ಲ ನಿಂತೋಯ್ತು. ಹಾಸ್ಪಿಟಲ್ ಮನೆಗೆ ಬಂದ್ವಿ, ಆಮೇಲೆ ಅಮ್ಮವ್ರ ಮನೆಗೆ ಬಂದ್ವಿ. ಅಮ್ಮ ಅವ್ರ ಹತ್ರ ಎಲ್ಲ ಜಗಳ ಕೂಡ ಆಡಿದೆ, ನನಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ನನ್ನ ಜೀವನ ಹಾಳು ಮಾಡಿರಿ, ಈಗ ನಮ್ಮನ್ನು ಯಾರು ನೋಡ್ಕೊತಾರೆ, ನಮ್ಮ ಮಗು ಕಥೆ ಏನು, ನನ್ನ ಕಥೆ ಏನು, ನನ್ನ ಮುಂದಕ್ಕೆ ಜೀವನ ಹೇಗೆ ಅಂತ ತುಂಬ ಜಗಳ ಆಡಿದೆ. ನಮ್ಮ ಮನೆ ಸಿಚುವೇಶನ್ ಹಂಗಿರುತ್ತೆ, ಚಿಕ್ಕ ವಯಸ್ಸು, ಏನು ಗೊತ್ತಿಲ್ಲದಿದ್ದ ವಯಸ್ಸು, ಏನು ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಏನು ಗೊತ್ತಿಲ್ಲ. ನಮ್ಮ ಜಮೀನು ಕೂಡ ನಾನು ಜಾಸ್ತಿ ಏನು ನೋಡಿಲ್ಲ, ಈಗಲೂ ಕೂಡ ಸ್ನೇಹಿತರೆ ನಮ್ಮ ತಂದೆ ಜಮೀನೆಲ್ಲ ಎಲ್ಲೆಲ್ಲೈತೆ ಅಂತಂದರೆ ನನಗೆ ಗೊತ್ತಿಲ್ಲ. ಸರಿ, ಅದಾಯಿತು, ಕರ್ಕೊಂಬಂದ್ಮೇಲೆ ಒಂದು 10 ಡೇಸ್ ಅಮ್ಮನ ಮನೇಲಿ ಇದ್ವಿ ಅನಿಸುತ್ತೆ. ಇಲ್ಲ ಇಲ್ಲಿ ಸರಿ ಹೋಗಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ಗೆಲ್ಲ ಫ್ಯಾಮಿಲಿ ಡಾಕ್ಟ್ರು ಬೇಕಿತ್ತಲ್ಲ,
ಟ್ರೀಟ್ಮೆಂಟ್ಗೆಲ್ಲ ದೂರ ಆಗುತ್ತೆ ಹಳ್ಳಿಗೆ ಓಡಾಡೋಕ್ಕೆ ಬಂದು ಅವರು ಡೈಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಇಂಜೆಕ್ಷನ್ನೆಲ್ಲ ಡೈಲಿ ಹಾಕಿಸ್ಬೇಕಿತ್ತು, ಗಾಯಗಳು ಹಸಿ ಆಗಬೇಕಿತ್ತಲ್ಲ. ನಮ್ಮ ತಂದೆ ಏನು ಮಾಡಿದ್ರು, ಯಾರೋ ಹೇಳಿದ್ದಾರೆ ಇದು ಬೆನ್ನುಮೂಳೆ ಮುರಿದೋಗಿರೋದ್ರು ಪಟ್ಟುಗಿಟ್ಟೆಲ್ಲ ಹಾಕ್ಸಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅಂದರು. ಯಾರೋ ಒಬ್ರನ್ನ ಕರ್ಕೊಂಬಂದರು, ಒಂದು 40-50 ನಾಟಿ ಕೋಳಿ ಮೊಟ್ಟೆ ಹಾಕ್ಬಿಟ್ಟು ಎಲ್ಲ ಬೆಡ್ಸೋರು ಆಗ್ಬಿಟ್ಟಿತ್ತು ಮೊದಲೇ. ಅದ್ರ ಮೇಲೆ ಪಟ್ಟು ಹಾಕ್ಬಿಟ್ರು, ಬೆನ್ನಿಂದ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಪಟ್ಟು ಹಾಕಿದ್ದಾರೆ. ಅದು 10 ಡೇಸ್ ಆದಮೇಲೆ ಕೊಳತು, ಯಾವ್ದಾರ ಪ್ರಾಣಿ ಸತ್ತಿದ್ರೆ ವಾಸನೆ ಬರುತ್ತಲ್ಲ ಸ್ನೇಹಿತರೆ, ಆ ಥರ ಬರ್ತಾ ಇದೆ ಸ್ಮೆಲ್ಲು. ಈ ಫೈನಲ್ ಕಾರ್ಡ್ ಇಂಜುರಿ ಅಂದರೆ ಸ್ನೇಹಿತರೆ, ಈ ಈ ತಲೆಯಿಂದ ಹಿಡಿದು ಕಾಲಿನ ಹೆಜ್ಜೆವರೆಗೂ ಒಂದು ನರ ಹೋಗಿರುತ್ತಲ್ವಾ, ಅದು ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ಪಾರ್ಟ್ಸ್ಗಳನ್ನು ಕ್ಯಾಚ್ ಮಾಡ್ಕೊಂಡಿರುತ್ತೆ. ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಆಮೇಲೆ ಎಲ್ಲ ಪಾರ್ಟ್ಸ್ಗಳನ್ನೂ ಅದು ಕ್ಯಾಚ್ ಮಾಡ್ಕೊಂಡಿರುತ್ತೆ. ನಮ್ಮ ಬೆನ್ನಿಗೆ ಯಾವ ಭಾಗಕ್ಕೆ ಅದು ಏಟು ಬೀಳುತ್ತೋ ಅಲ್ಲಿಂದ ಕೆಳಗಡೆಗೆ ಎಲ್ಲ ಸೆನ್ಸೇಷನ್ನ ಕಳ್ಕೊಂಬಿಡುತ್ತೆ ನಮ್ಮ ದೇಹ. ಅಲ್ಲಿಗೆ ಏಟು ಬಿದ್ದು ಸೆನ್ಸೇಷನ್ ಕಳ್ಕೊಂತು ಅಂದರೆ ಸ್ನೇಹಿತರೆ, ಮನುಷ್ಯ ಇದ್ದರೂ ಸತ್ತ ಹಾಗೆ. ಅವನು ಏನೂ ಎದ್ದೊಳಕ್ಕಾಗಲ್ಲ, ಯೂರಿನ್ ಮೋಷನ್ ಗೊತ್ತಾಗಲ್ಲ, ಯಾತ್ರದ್ದು ಗೊತ್ತಾಗಲ್ಲ, ಮನುಷ್ಯ ಇದ್ದರೂ ಸತ್ತ ಹಾಗೆ ಆ ಥರ. ಇದೆಲ್ಲ ನನಗೆ ಡಾಕ್ಟ್ರು ವಿವರಿಸಿ ಹೇಳಿದ್ರು, ಎಲ್ಲ ಅರ್ಥ ಆಯಿತು. ನನ್ನ ಮುಂದೆ ಜೀವನ ಹೇಗೆ ಅನ್ನೋದು ನನಗೆ ಅರ್ಥ ಆಯಿತು. ಆಮೇಲೆ ಅಮ್ಮನ ಮನೆಗೆ ಕರ್ಕೊಂಬಂದ್ವಿ, ಪಟ್ಟ ಹಾಕ್ಸಿದ್ವಿ, ಅದು ಗಾಯ ಆಗಿ ಕೆಟ್ಟು ಪ್ರಾಣಿ ಸತ್ತಿದ್ರೆ ಸ್ಮೆಲ್ ಬರ್ತಿರುತ್ತಲ್ಲ, ಆ ಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನೇನು ಮಾಡಿದೆ, ಇಲ್ಲ ಇಲ್ಲಿ ಇವ್ರಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇದ್ದಿದ್ದು ಫಸ್ಟ್ ಫ್ಲೋರು, ಕರ್ಕೊಂಬಂದ್ಬಿಟ್ಟೆ, ಒಂದು ಆಟೋನೋ ಕಾರೋ ಏನೋ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟೆ. ಕರ್ಕೊಂಬಂದು ನಾನೇ ನೋಡ್ಕೊಂಡು ಶುರು ಮಾಡಿದೆ. ದಿನ ಅಳುವೆ ಅಂದರೆ ಎಲ್ಲ ಬೆಡ್ ಮೇಲೇ, ಅದು ಈಗ 2 ದಿವ್ಸಕ್ಕೆ ಮುಗಿಯುತ್ತೆ, 3 ದಿವ್ಸಕ್ಕೆ ಮುಗಿಯುತ್ತೆ ಅನ್ನೋದೇನು ಗೊತ್ತಿಲ್ಲ. ಲೈಫ್ ಲಾಂಗ್ ಕೂಡ ಇರ್ಬೋದು, ಇಲ್ಲ ಲೈಫ್ ಲಾಂಗು ಇದೇ ಬಾಚಿ ಬಳ್ದು ಕೂಡ ಮಾಡ್ಬೋದು, ಇದೇನು ಅಂತ ಗೊತ್ತಿಲ್ಲ. ಆಮೇಲೆ ಏನಾಯಿತು ಅಂತಂದರೆ, ಹಿಂಗೆ ನೋಡ್ಕೊತಿದ್ದೆ ಒಂದು 3 ತಿಂಗಳು ಅತ್ತೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಅತ್ತೆ 3 ತಿಂಗಳು. ಎಲ್ಲಾರನ್ನೂ ನೋಡಿದೆ ಎಷ್ಟು ಚೆನ್ನಾಗಿ, ನನಗೆ ಯಾಕಪ್ಪ ದೇವರೇ ಈ ಥರ ಜೀವನ ಕೊಟ್ಟೆ, ಯಾರು ಮಾಡ್ದಿರ ಅಂತ ಪಾಪಕರ್ಮ ನಾನು ಮಾಡಿದ್ನ, ನನಗೆ ಬುದ್ಧಿ ಕಂಡಂಗಿಂದ ನಾನು ಯಾರಿಗೂ ದ್ರೋಹ ಬಗ್ದಿಲ್ಲ, ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸಿಲ್ಲ. ನಾನು ಇವತ್ತು ಕೂಡ ಒಬ್ಬರ ಮೇಲೆ ಯಾರ ಮೇಲೂ ನನಗೆ ದ್ವೇಷ ಇಲ್ಲ, ಯಾರಿಗೂ ನನಗೆ ಕೆಟ್ಟದ್ದು ಬಯಸಿಲ್ಲ, ನನಗೆ ಬುದ್ಧಿ ಬಂದಂಗಿಂದ. ಆ ಥರ ಇದ್ದಳು. ನನಗೆ ನಾನೇನು ಪಾಪ ಮಾಡಿದ್ದೆ, ಯಾರು ಮಾಡಿದಿರಂತ ಪಾಪ ಮಾಡಿದ್ನ, ಯಾಕೆ ನನ್ನ ಗಂಡಂಗೆ ಹೀಗೆ ಮಾಡಿದೆ. ಯಾವತ್ತೂ ದೇವರು ಒಳ್ಳೆ ಮರಕ್ಕೆ ಕೊಡ್ಲಿ ಅಂತಾರಲ್ಲ ಸ್ನೇಹಿತರೆ, ಹಾಗೆ ಒಳ್ಳೆ ವ್ಯಕ್ತಿಗೆ ಈ ಥರ ಏನೋ ನನಗೆ ಕುಡಿದು ಒಡೆದು ಬಡಿದು ಚಚ್ಚಿ ಈ ಥರ ಎಲ್ಲ ನೋಡ್ಕೊಂಡಿದ್ದಿದ್ರೆ, ಹೆಂಡತಿ ಮಕ್ಕಳು ಸರಿಯಾಗಿ ನೋಡ್ಕೊಂಡಲ್ಲ ಈ ಥರ ಇದ್ದಿದ್ರೆ ಅಷ್ಟು ಫೀಲ್ ಆಗ್ತಿರ್ಲಿಲ್ವೇನೋ. ಆದರೆ ನಮಗೆ ಹೂ ಥರ ನೋಡ್ಕೊಂಡಿದ್ರು, ನನ್ನ ಮಗುಗೂ ನನಗೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಇವತ್ತು ಕೂಡ ಹಂಗೆ ನೋಡ್ಕೊತಿದ್ದಾರೆ ಸ್ನೇಹಿತರೆ. 3 ತಿಂಗಳು ಅತ್ತೆ ಚೆನ್ನಾಗಿ, ಆಮೇಲೆ ಸತ್ತು ಹೋಗ್ಬಿಡೋಣ, ನಾನು ಬದುಕಿದ್ದೀನೇನು ಪ್ರಯೋಜನ ಅಂತ ಕೂಡ ಡಿಸೈಡ್ ಮಾಡಿದೆ. ಆಮೇಲೆ ಮಗು ಇದ್ದಿದ್ದರಿಂದ ಮಗುಗೋಸ್ಕರ ಬದುಕಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಒಂದು ದಿವಸ ಕೂತ್ಕೊಂಡತ್ತು ಯೋಚನೆ ಮಾಡಿದೆ, ಹಿಂಗೆ ಆದರೆ ನನ್ನ ಗಂಡನ್ನ ಕಳ್ಕೊಬೇಕಾಗುತ್ತೆ, ನಾನು ಧೈರ್ಯವಾಗಿರಲಿಲ್ಲ ಅಂದರೆ ನಾನು ಕಳ್ಕೊಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಧೈರ್ಯ ತೊಗೊಂಡು ಅವ್ರನ್ನ ನೋಡ್ಕೊಳ್ಳೋದು, ಫಿಜಿಯೋಥೆರಪಿ ಮಾಡಿಸ್ಬೇಕು, ಎಕ್ಸಸೈಸ್ ಮಾಡಿಸ್ಬೇಕು, ತಿನ್ನಿಸ್ಬೇಕು, ಊಟ ಮಾಡಿಸ್ಬೇಕು. ನನ್ನ ಮಗು ಕಡೆ ಗಮನನೇ ಬಿಟ್ಬಿಟ್ಟೆ ಸ್ನೇಹಿತರೆ, ಎಲ್ಲ ನಮ್ಮ ಮನೆಯವ್ರ ಕಡೆ ಗಮನ ಕೊಟ್ಕೊಂಡು ಮಗುನ ಅಷ್ಟೇನು ನಾನು ನೋಡ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಕೆಳಗಡೆ ನಮ್ಮ ಅತ್ತೆ ಮಾವ ಒಂದು ಸ್ವಲ್ಪ ನೋಡ್ಕೊಡೋ ಅವನಿಗೆ, ಅಂದರೆ ಅವ್ರೇನು ಜಾಸ್ತಿ ಬರ್ತಿರಲಿಲ್ಲ, ಮೇಲಿದ್ದೀವಿ ಆದರೂ ಏನು ಬಂದೇನು ನೋಡ್ತಿರಲಿಲ್ಲ, ಯಾರೂ ಏನು ಏನು ಹೆಲ್ಪ್ ಮಾಡ್ತಿರ್ಲಿಲ್ಲ. ಒಂದು 2 ದಿವಸ ಹೆಲ್ಪ್ ಮಾಡಿದ್ರು ಬಿಟ್ಬಿಟ್ರು. ಆಮೇಲೆ ಅವ್ರನ್ನ ಸ್ನಾನ ಮಾಡಿಸ್ಬೇಕು, ಫಿಜಿಯೋಥೆರಪಿ ಮಾಡಿಸ್ಬೇಕು, ಜೊತೆಗೆ ಅಡುಗೆ ತಿಂಡಿ ಮಾಡಿ ಊಟ ತಿನ್ನಿಸ್ಬೇಕು, ಆಮೇಲೆ ಮೋಷನ್ ಯೂರಿನ್ ಮಾಡಿದ್ರೆ ಕ್ಲೀನ್ ಮಾಡಬೇಕು, ಪ್ರತಿಯೊಂದು ಮಾಡಬೇಕು ಸ್ನೇಹಿತರೆ, ಪಾಪನೂ ನೋಡ್ಕೊಬೇಕು. ಜೊತೆಗೆ ಏನಾಯಿತು ಅಂದರೆ, ಹೇ ಮನೇಲಿ ಇದ್ದಿದ್ದು ಬದ್ದಿದ್ದ ದುಡ್ಡೆಲ್ಲ ಖಾಲಿ ಆಯಿತು, ದುಡಿಯೋರಿಲ್ಲ, ಅದೇನೋ ಹೇಳ್ತಾರಲ್ಲ ಕೂತ್ಕೊಂಡು ತಿನ್ನೋರಿಗೆ ಕುಡಿಕೆ ಹಣ ಕೂಡ ಸಾಲದು ಅಂತ, ಹಂಗಾಯಿತು ಸ್ನೇಹಿತರೆ. ಆಮೇಲೆ ಮನೇಲಿದ್ದಿದ್ದ ದುಡ್ಡು ಕೂಡ ಎಲ್ಲ ಖಾಲಿ ಆಯಿತು, ಇರೋ ಬರೋದೆಲ್ಲ ಮನೆಗೆ ಹಾಕ್ಬಿಟ್ಟಿದ್ದೀವಿ, ಅಮೌಂಟ್ ಇಲ್ಲ ಯಾತ್ರದೂ, ವ್ಯವಹಾರಕ್ಕೆ ಬಿಟ್ಟಿರೋ ಅಮೌಂಟ್ ಎಲ್ಲ ಸ್ನೇಹಿತರೆ. ಇವ್ರಿಗೆ ಏಟಾಗಿದೆ ಅಂತ ಗೊತ್ತಿದ್ದ ತಕ್ಷಣ ಏನು ಮಾಡಿಬಿಟ್ಟವ್ರೆ, ಎಲ್ಲ ಎತ್ಕೊಂಡು ಪರಾರಿ ಆಗಿಬಿಟ್ಟವ್ರೆ 100,000 ಗಟ್ಟಲೆ ಅಮೌಂಟು ಸ್ನೇಹಿತರೆ. ನನಗೇನು ಗೊತ್ತಿಲ್ಲ ಎಲ್ಲಿ ಕೊಟ್ಟಿದ್ದಾರೆ ಏನು, ಈಸ್ಕೊಂಬರ್ಲಿಕ್ಕೆ ಫೋನ್ ಮಾಡಿದ್ರೆ ಎತ್ತಲ್ಲ, ಹೆಂಗೂ ಸತ್ತೋಗ್ಬಿಡ್ತಾನೆ ಅಪ್ಪ ಅಂತ ಎತ್ಕೊಂಡು ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ದುಡ್ಡು ಇಲ್ಲ ಏನೂ ಇಲ್ಲ, 100,000 ಗಟ್ಟಲೆ ಇಲ್ಲಿ ಆಪ್ರೇಷನಿಗೆ ಕೊಟ್ಟಿದ್ದ ದುಡ್ಡು ಕೂಡ ನಾವು ವಾಪಸ್ ಕೊಡಬೇಕು. ನಾನು ಹೆಂಗೆ ಅಂದರೆ ಸ್ನೇಹಿತರೆ,
ನಾನು ಯಾರ ಕೈಗೂ ಹತ್ರನೂ ಕೈ ಚಾಚಕ್ಕೆ ನನಗೆ ಇಷ್ಟ ಇಲ್ಲ. ನಾವು ಇವತ್ತಿನವರೆಗೂ ನಾವು ದುಡಿಬೇಕು, ನಾವು ತಿನ್ನಬೇಕು ಅಂತ ಸ್ವಾಭಿಮಾನಿ ನಾನು. ನಮ್ಮ ತಂದೆ ಮನೆಯಲ್ಲೇ ನಾನು ನಮ್ಮ ಮನೆಯವ್ರನ್ನ 10 ದಿವಸ ನಾನು ಇಟ್ಕೊಂಡಿದ್ದು. ಒಂದೆರಡು ದಿವಸ 3 ದಿವಸ ತರಕಾರಿ ಅದು ಇದು ಎಲ್ಲ ತಂದುಕೊಟ್ರು, ಬೇಡ ನನಗೆ ನಾವೇ ಏನಾದರೂ ದುಡಿದು ತಿನ್ನಬೇಕು ಎಷ್ಟು ದಿನ ಅಂತ ನಿಮ್ಮ ಮನೆಗೆ ಹೊರೆಯಾಗಿರಲಿ ಅಂತ ನಮ್ಮ ತಂದೆ ಮನೆಗೆ ಕೂಡ ನಾನು ಹೋಗಲಿಲ್ಲ ಸ್ನೇಹಿತರೆ. ನಾನು ನಮ್ಮ ಮನೆಯಲ್ಲೇ ಸ್ವಂತ ಮನೆಯಲ್ಲೇ ಇಟ್ಕೊಂಡು ಅವರು ನೋಡ್ಕೊತಿದ್ದೆ. ದುಡ್ಡು ಇಲ್ಲ, ಯಾತ್ರದ್ದು ಇಲ್ಲ, ಮುಂದೆ ಹೇಗೆ ಜೀವನ ಹೇಗೆ ನೋಡ್ಕೋಬೇಕು, ಮಗನ್ನ ಮಗನ್ನ ಹೇಗೆ ನೋಡ್ಕೋಬೇಕು, ಅವ್ರನ್ನ ಹೆಂಗೆ, ಅವ್ರಿಗೆ ಟ್ರೀಟ್ಮೆಂಟ್ಗೆ ತುಂಬ ಖರ್ಚಾಗ್ತಿದೆ, ಆಮೇಲೆ ಮನೇಲಿ ಅಡುಗೆ ಸಾಮಾನು ಏನು ಅವ್ರಿಗೆ ಎಲ್ಲ ನಾನ್ ವೆಜ್ಜು ತಲೆಕಾಲು ಸೂಪು ಇದೆಲ್ಲ ಜಾಸ್ತಿ ಕೊಡಿ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ರಿಕವರಿ ಆಗಲಿ ಅಂತ. ಅದೆಲ್ಲ ಯಾರೂ ಏನು ತಂದುಕೊಡೋರಿಲ್ಲ, ತರಕಾರಿ ತಂದುಕೊಡೋರಿಲ್ಲ, ನಂಗೆ ಹೋಗಿ ತರಲಿಕ್ಕೇನು ಗೊತ್ತಾಗ್ತಿಲ್ಲ. ಒಂಥರ ಪೆದ್ದರ ಅಂದರೆ ಒಂಥರ ಪೆದ್ದಂದರೆ ಚುರುಕಾಗೇ ಇದ್ದೆ, ಆದರೆ ಈ ಹೊರಗಡೆದೇನು ಗೊತ್ತಿಲ್ಲ ನನಗೆ, ಎಲ್ಲಿ ಹೋಗಬೇಕು ಏನು ತರಬೇಕು. ಆವಾಗ ತಗೊಂಡಂಥ ಧೈರ್ಯ ಸ್ನೇಹಿತರೆ, ನಾನು ಮನೆಗೆ ಒಂದೇ ಗಂಡ ಹೆಂಡತಿ ಎರಡು ಎರಡು ಪಿಲ್ಲರ್ ಥರ ಒಂದು ಸಂಸಾರಕ್ಕೆ ಅಲ್ಲಿ ಸ್ಟ್ರಾಂಗ್ ಆಗಿ ನಿಂತು ನಾನು ಒಬ್ಬಳೆ ಧೈರ್ಯ ತಗೊಂಡು ಒಂದೇ ಪಿಲ್ಲರ್ ನಮ್ಮ ಮನೆಗೆ ನಾನು ಅಷ್ಟು ಧೈರ್ಯ ತಗೊಂಡು ಎದ್ದೆ ಸ್ನೇಹಿತರೆ. ನಾನು ಇಲ್ಲ ಹಿಂಗೆ ಆದರೆ ನಾವು ಆಗಲ್ಲ ಅಂತ ಹೇಳ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಖಾಲಿ ಆಯಿತು, ಅವರು ಆಪ್ರೇಷನ್ ಮಾಡಿರೋ ದುಡ್ಡು ಕೊಡಬೇಕು ಅಣ್ಣಂಗೂ ಅವ್ರಿಗೂ, ಏನಪ್ಪ ಮಾಡೋದು, ಏನು ಮಾಡಿದ್ವಿ, ಒಂದು ಅರ್ಧ ಮುಕ್ಕಾಲು ಎಕರೆ ತೋಟ ಮಾರಿಬಿಟ್ವಿ. ಅದು ಜೀವಕ್ಕೆ ಜೀವ ಆಗಿರೋಂಥ ತೋಟ ಮಾರಬೇಕು ಅಂತಂದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು, ಎಷ್ಟು ಕಣ್ಣೀರು ಹಾಕಿದ್ರು ತೋಟ ಮಾರಬೇಕಾದ್ರು. ಅಂದರೆ ಒಂದು 10-12 ಲಕ್ಷಕ್ಕೆ ಮಾರಿದ್ವೇನೋ ಅಷ್ಟು, ನಾ ಅವಾಗ ರೇಟ್ ಕಮ್ಮಿ ಸ್ನೇಹಿತರೆ, ಇವಾಗ ಬಿಡಿ ಅದೆಲ್ಲ ಕೋಟಿಗಟ್ಟಲೆ ಬೆಲೆ ಬಾಳ್ತವೆ, ಅಷ್ಟಕ್ಕೆ ಮಾರಿದ್ವಿ. ಮಾರಿದ್ವಿ ಬಂದಿದ್ದ ಅಮೌಂಟಲ್ಲಿ ಇವ್ರಿಗೆ ಎಷ್ಟು ಖರ್ಚಾಗುತ್ತೋ ಅದನ್ನು ಇಟ್ಕೊಂಡು ನಾವದನ್ನು, ಯಾರೋ ನಮ್ಮ ಮನೆಯವ್ರ ಸ್ನೇಹಿತರೇ ತುಂಬ ಒಳ್ಳೆಯವರು, ನಮ್ಮ ನಮ್ಮ ಕಷ್ಟ ನೋಡಲಾರ್ದೆ ಆ ಅಮೌಂಟನ್ನು ಯಾರೋ ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರ ಹತ್ರ ಕೊಡಿಸಿದ್ರು. ಕೊಡ್ಲಿಕ್ಕೆ ಧೈರ್ಯ ಇಲ್ಲ, ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ಕೊಟ್ಬಿಟ್ವಿ. ಅವರು ನಮಗೆ ಒಂದು 3.5% ಥರ ನಮಗೆ ಅದನ್ನು ಬಡ್ಡಿ ಹಾಕಿ ಸ್ನೇಹಿತರೆ 3.5-4% ಹಂಗೆ ನಮ್ಮ ಕಷ್ಟ ನೋಡಿ ಅವರು ಕೊಡ್ತಾಯಿದ್ರು, ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾಯಿದ್ರು ನಮಗೆ. ಆಮೇಲೆ ಏನು ಮಾಡಿದೆ, ಇಷ್ಟರಲ್ಲೇ ನಮ್ಮ ಜೀವನ ಸಾಗಲ್ಲ, ಅವರು ಜಸ್ಟ್ ಹಿಂಗೆ ಎದ್ದು ಕೂತ್ಕೊಳ್ಳಿಕ್ಕೆ ಸ್ನೇಹಿತರೆ 6 ತಿಂಗಳು ಟೈಮ್ ತೊಗೊಂಡ್ರು. ಗಾಯನೂ ಅಷ್ಟು ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ, ದಿನ ಡೈಲಿ ಅಡುಗೆ ಊಟ ಮಾಡಬೇಕು ಮಾಡಿಸ್ಬೇಕು, ಜೊತೆಗೆ ನೆಂಟರುಗಳು ಬೇರೆ ಬರ್ ನೋಡೋಕ್ಕೆ ಬರ್ತಾನೆ ಇರ್ತಾರೆ ಡೈಲಿ 5 ಜನ 6 ಜನ, ಅವ್ರಿಗೆಲ್ಲ ಅಡುಗೆ ಮಾಡಬೇಕು, ಮನೇಲಿ ಕಾಳು ಕಡ್ಡಿ ಯಾತ್ರದ್ದು ಇಲ್ಲ ಎಲ್ಲ ಖಾಲಿ ಆಗ್ತಿದೆ, ಇವ್ರನ್ನೂ ನೋಡಬೇಕು ಯಾರು ತಂದುಕೊಡೋರಿಲ್ಲ, ಸ್ನಾನ ಮಾಡಿಸ್ಬೇಕು. ಹೆಂಗೆ ಗೊತ್ತಾ ಸ್ನೇಹಿತರೆ, ಅವ್ರಿಗೆ ಸ್ನಾನ ಮಾಡಿಸ್ತಿದ್ದು ಬೆಡ್ ಮೇಲೆ ಪಕ್ಕದಲ್ಲಿ ಒಂದು ಚೇರ್ ಇಟ್ಕೊತಿದ್ದೆ ಎತ್ತಿ. 24 ವರ್ಷ ಅಂದರೆ ನನಗಿನ್ನ ಶಕ್ತಿ ಇರುತ್ತೆ, ಏನೇ ಹೆಣ್ಮಕ್ಳಿಗೆ ಶಕ್ತಿ ಇದ್ದರೂ ಗಂಡಸ್ರನ್ನ ಎತ್ತೋವಷ್ಟು ಶಕ್ತಿ ಇರಲ್ಲ, ಆದರೂ ಕೂಡ ಎಂಥ ಸಾಹಸಕ್ಕೆ ಬೇಕಾದ್ರೂ ಕೈ ಹಾಕೋವಷ್ಟು ಛಲ ಬರ್ಸ್ಕೊಂಬಿಟ್ಟೆ. ನಮ್ಮ ಯಾರ ಹತ್ರನು ಕೈ ಚಾಚಬಾರ್ದು, ನನ್ನ ಗಂಡ ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ನಾನು ಅವ್ರನ್ನ ನೋಡ್ಕೊಳೋದು, ಇದೇನೇ ಮುಂದೆ ಬರಲಿ ನಾನು ದೇವ್ರು ಎಲ್ಲಿವರೆಗೂ ನನಗೆ ಕಷ್ಟ ಕೊಟ್ಟು ಕರ್ಕೊಂಡು ಹೋಗ್ತಾನೋ ಅಲ್ಲಿವರೆಗೂ ನಾನು ಧೈರ್ಯವಾಗಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾರು ಏನೇ ಮಾತಾಡಲಿ. ನಾನು ಬಾಚಿ ಬಿಳಿಯೋದೆಲ್ಲ ನೋಡಿ ಸ್ನೇಹಿತರೆ, ಎಲ್ಲ ಅಸಹ್ಯ ಪಡೋರು ನಾನು ನೋಡಿದ್ರೆ, ಏನಾದರೂ ಮಾತಾಡ್ಕೊಳ್ಳಿ ಬೇಡ ನನಗೆ ಅದು. ನಾನು ಹೊರಗಡೆ ಈಗ ಬಾಚ್ತಿದ್ದೀನಿ ಬೆಳೀತಿದ್ದೀನಿ ಅಂತ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರೆ ಅವ್ರುಗಳಿಗೆ ಗೊತ್ತಾಗ್ಬೋದೇನೋ, ನಾನು ಯಾರಿಗೂ ಅದನ್ನು ಹೇಳೇ ಇಲ್ಲ, ಬಾಚಿ ಬೆಳಿತು ನಮ್ಮ ಮನೆ ಚೆನ್ನಾಗಿದ್ದಾರೆ ನಮ್ಮ ಮನೆಯವ್ರು ಚೆನ್ನಾಗಿದ್ದಾರೆ ಅಂತಲೂ ಅಷ್ಟೊಂದು ನೋವಿದ್ರೂ ಹೀ ಅಂತ ಅಲ್ಲಿ ಬಿಟ್ಕೊಂಡು ಜನಗಳ ಮುಂದೆ ಓಡಾಡಿವೆ ಸ್ನೇಹಿತರೆ. ಬರ್ತಾ ಬರ್ತಾ ಸಣ್ಣಗಾಗ್ಬಿಟ್ಟೆ ಅವ್ರ ಸೇವೆ ಮಾಡ್ತಾ ಮಾಡ್ತಾ, ಅವ್ರನ್ನ ಎತ್ತಿ ಚೇರ್ ಇಟ್ಕೊಂಡು ಚೇರ್ ಮೇಲೆ ಕೂರಿಸ್ಕೊಂಡು ಚೇರ್ನ ದರ 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 ಅಂತ ಬಚ್ಚಲ ಮನೆಯವ್ರಿಗೂ ಹೇಳ್ಕೊಂಡೋಗಿ ಅಲ್ಲೊಂದು ಚೇರ್ ಇಟ್ಟು ಅದ್ರ ಮೇಲೆ ಅವ್ರನ್ನ ಎತ್ತಿ ಕೂರಿಸಿ ಸಣ್ಣ ಮಗು ಥರ ಸ್ನಾನ ಮಾಡಿಸಿ ಒರೆಸಿ ತಿರ್ಗಾ ಎತ್ತಿ ಈ ಚೇರ್ ಮೇಲೆ ಕೂರಿಸ್ಕೊಂಡು ಮತ್ತೆ ದರ 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 ಅಂತ ಹೇಳ್ಕೊಂಬಂದು ಹೇಳ್ಕೊಂಬೋದು ಕಷ್ಟ ಸ್ನೇಹಿತರೆ. ಕಾಲು ಸೆನ್ಸೇಷನ್ ಇಲ್ಲ, ಸೊಂಟದವರೆಗೂ ಇಲ್ಲ, ಕಾಲು ಚೇರ್ ಕೆಳಗಡೆ ಹೋಗ್ತವೆ, ಕಾಲು ಸರ್ ಮಾಡ್ಕೊಬೇಕು, ದರ ದರ ಎಳ್ಕೊಂಬರ್ಬೇಕು, ಎಳ್ಕೊಂಬಂದು ಮತ್ತೆ ಬೆಡ್ ಮೇಲೆ ಎತ್ತು ಕೂರಿಸಿ ಮೈಯೆಲ್ಲ ಒರೆಸಿ ಮತ್ತೆ ಬೆಡ್ ಸೋರ್ ಹೆಂಗಾಗಿದ್ದಾವೆ ಸ್ನೇಹಿತರೆ, ಇದು ಮೂಳೆ ಕಾಣೋವರೆಗೂ ಗಾಯ ಆಗಿದ್ದಾವೆ. ಅದನ್ನ ನಾನು ಡಾಕ್ಟ್ರ್ ಪಾಪ ಬಂದಾಗ ನನಗೆ ಹೇಳ್ಕೊಡೋರು ಈ ಥರ ಅದು ಡ್ರೆಸ್ಸಿಂಗ್ ಮಾಡಬೇಕು ಈ ಥರ ಮಾಡಬೇಕು ಅಂತ ಹೇಳ್ಕೊಡೋರು. ಅಂದರೆ ವಾರಕ್ಕೆ 2 ದಿವಸ 3 ದಿವಸ ಪಾಪ ಡಾಕ್ಟ್ರ್ ಬಂದು ಗೈಡ್ ಮಾಡೋರು ಸ್ನೇಹಿತರೆ. ಅದನ್ನು ನನ್ನ ಅಷ್ಟೊಂದು ಕಷ್ಟ ಬರ್ತು ಟ್ರೀಟ್ಮೆಂಟ್ ಕೊಟ್ಟರು ನನಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ, ಫಸ್ಟ್ ಕೊಟ್ಟೆ ಆಮೇಲೆ ನನ್ನ ಹತ್ರ ದುಡ್ಡಿಲ್ಲ.
ಅವ್ರು ನಮ್ಮ ಕಷ್ಟ ನೋಡಿ ನನ್ನ ಹತ್ರ ದುಡ್ಡೇ ಕೇಳ್ತಿರ್ಲಿಲ್ಲ ಪಾಪ. ಅವ್ರ ಕಾಯನ್ನು ಡ್ರೆಸ್ಸಿಂಗ್ ಮಾಡೋದು, ಮಲಗಿಸಿ ಡ್ರೆಸ್ಸಿಂಗ್ ಮಾಡಿಸಿ ಬಟ್ಟೆ ಹಾಕಿ ಮತ್ತು ಅವ್ರಿಗೆ ಇದು ಯೂರಿನ್ ಬ್ಯಾಗ್ ಎಲ್ಲ ಸೆಟ್ ಮಾಡಿ ಒನ್ ಅವರ್ ಟು ಅವರ್ಗೆ ಅವ್ರಿಗೆ ಕಾಲಿಗೆ ಫಿಜಿಯೋಥೆರಪಿ ಮಾಡಿಸಿ ಅದು ಕೂಡ ನಾನು ಹೇಳ್ಸ್ಕೊಂಡಿದ್ದೆ. ಆಮೇಲೆ ಅವ್ರಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿ ಊಟ ಕೂಡ ನಾನೇ ಮಾಡಿಸ್ತಿದ್ದೆ, ಅಲ್ಲಿ ಉಜ್ಜಿಸ್ತಿದ್ದೆ, ಗಾಯಕ್ಕೆಲ್ಲ ಆಯಿಂಟ್ಮೆಂಟು ಇದೆಲ್ಲ ಹಾಕಿ ಡ್ರೆಸ್ಸಿಂಗ್ ಮಾಡ್ತಿದ್ದೆ. ಬೆಳಗಿಂದ ಸಂಜೆವರೆಗೂ ಸ್ನೇಹಿತರೆ ಇದೇ ಕೆಲಸ ನನಗೆ. ಅದು ಎಂಟಿಕ್ಕಿಂತ ನಾನು ಸಿಸ್ಟರ್ ಥರ ಒಂದು ಆಗ್ಬಿಟ್ಟೆ. ನಾನು ಒಂಥರ ಇದು ಇವ್ರ ಥರ ಏನಂತಾರೆ ಆಯಾಗಳ ಥರ ಹಿಂಗೆ ನೋಡ್ಕೊಳಕ್ಕಿರ್ತಾರಲ್ಲ ಸಿಸ್ಟ್ರುಗಳ ಥರ, ಆ ಥರ ಆಗ್ಬಿಟ್ಟೆ ನಾನು ಮನೆಗೆ. ನನ್ನ ಆಸೆ ಆಕಾಂಕ್ಷೆ ನಂದು ಏನು ಆಸೆಗಳಿದ್ದಾವೆ ಎಲ್ಲ ಬದಿಗಿಟ್ಟು ಅವ್ರಿಗೋಸ್ಕರ ನಾನು ಜೀವನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. 2011ರಲ್ಲಿ ಅವ್ರಿಗೆ ಏಟಾಗಿದ್ದು ಸ್ನೇಹಿತರೆ, ಇವತ್ತಿಗೆ ಅವ್ರಿಗೆ 13 ವರ್ಷ ನಡೀತಿದೆ. 13 ವರ್ಷದಲ್ಲಿ ನಾನು ಪಟ್ಟಂಥ ಕಷ್ಟ ಭಗವಂತಂಗಷ್ಟೇ ಗೊತ್ತು. ಮನೇಲಿ ದುಡ್ಡಿಲ್ಲ, ತುಂಬ ಚೆನ್ನಾಗಿ ದುಡಿತಿದ್ದ ವ್ಯಕ್ತಿ ಮೂಲೆಯಲ್ಲಿ ಕೂತಿದ್ದಾರೆ, ಮಗು ನೋಡ್ಕೋಬೇಕು, ಹಿಂಗೆ ಆದರೆ ನಮ್ಮ ಜೀವನ ಅದರಲ್ಲಿ ಬರ್ತಿದೆ ಅಮೌಂಟು, ಆದರೆ ಸಾಕಾಗಲ್ಲ. ಟ್ರೀಟ್ಮೆಂಟ್ಗೆ ವೀಲ್ ಚೇರ್ ಕೊಡಿಸ್ಬೇಕು, ವಾಕರ್ ಕೊಡಿಸ್ಬೇಕು ಓಡಾಡಲಿಕ್ಕೆ. ಅದು ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ಸ್ನೇಹಿತರೆ ಲಾಂಗ್ ಪ್ರೊಸೀಜರ್, ಚೂರು ಚೂರು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ವರ್ಷಾಂಗಡಲೇ ಟೈಮ್ ತಗೊಳುತ್ತೆ. ಮೇಯ್ನು ನಾವು ನೋಡ್ಕೊಳೋರು, ನಾವು ನೋಡ್ಕೊತೀವಲ್ಲ ಅವ್ರಿಗೆ ತುಂಬ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂದರೆ ಆತನ ಉಳಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಮಗು ಥರ ಆಗೋಗ್ಬಿಡ್ತಾರೆ ಬೆಡ್ ಮೇಲೆ. ಮಗು ಅಟ್ಲೀಸ್ಟು 9 ತಿಂಗಳಾದಮೇಲೆ ಅದು ಓಡಾಡುತ್ತೆ. ಇವರು ಈ ಥರ ಏಟಾದವರು ಚಾನ್ಸ್ ಇಲ್ಲ ಓಡಾಡೋಕ್ಕೆ, ಕಮ್ಮಿ ಪರ್ಸೆಂಟೇಜಲ್ಲ ಆದವ್ರಿಗಷ್ಟೇ. ಇವ್ರಿಗೆ ನಾನು ತೋರಿಸ್ತೀನಿ, ಇವತ್ತು ಅವ್ರ ಮನೇಲಿ ಇಲ್ಲ, ಮಗನಿಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ಹೋಗಿದ್ದಾರೆ. ನಂಗೆ ತೋರಿಸ್ತೀನಿ ನಿಮಗೆ ಅವ್ರ ಬೆನ್ನಿಗೆ ಯಾವ ಥರ ಆಪ್ರೇಷನ್ ಮಾಡಿದ್ದಾರೆ ಅಂತ. ರಾಡ್ ಕೂಡ ಈಗ್ಲೂ ಒಳಗಡೆ ಫಿಕ್ಸಿಗೆ ರಾಡು ಇರೋದು ಅಲ್ಲೇ ಇದೆ, ಅವ್ರಿಗೂ ಒಳಗಡೆ ಫಿಕ್ಸೆಡ್ ರಾಡ್ ಹಾಕಿರೋದು. ಇನ್ನೊಂದ್ಸಲ ನಾನು ಅವ್ರಿಗೆ ತೋರಿಸ್ತೀನಿ. ಹೀಗೆ ಮಾಡಿದ್ರೆ ನಮ್ಮ ಜೀವನ ಹೇಗಪ್ಪ ಸಾಗಲ್ಲ ಮುಂದೆ, ಏನು ಮಾಡೋದು ಮುಂದೆ ಅಂದರೆ, ಓದಿರೋದು ಇನ್ನೆಷ್ಟು, ಸೆಕೆಂಡ್ ಪಿ ಯು ಸಿ ಡಿಸ್ಕಂಟಿನ್ಯೂ ಆಗಿದೆ. ಅದಕ್ಕೆ ಹೇಳೋದು ಸ್ನೇಹಿತರೆ, ಆವಾಗ ಅರ್ಥ ಆಯಿತು ನನಗೆ ಹೆಣ್ಮಕ್ಳು ಯಾವತ್ತೂ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು. ಒಂದು ನಾನೇನು ಅಂದ್ಕೊಂಡೆ, ಒಂದು ಒಳ್ಳೆ ಫ್ಯಾಮಿಲಿಗೆ ಸಿಕ್ಕಿದ್ದೀನಿ, ಪ್ರಪಂಚ ಜ್ಞಾನ ತಿಳಿಯುವಷ್ಟು ಓದಿದ್ದೀನಿ, ಸಾಕು ಬಿಡು ಅಂತ ಸುಮ್ಮನಾಗ್ಬಿಟ್ಟೆ ನಾನು. ಆದರೆ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು. ಇವಾಗ ನಾನು ಯಾರೇ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರು ನಾನು ಫಸ್ಟ್ ಹೇಳ್ತೀನಿ ಫ್ರೆಂಡ್ಸ್ಗಳಿಗೆ, ದಯವಿಟ್ಟು ಹೆಣ್ಮಕ್ಳಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಡ್ರವ್ವ, ಅವ್ರಿಗೆ ಎಷ್ಟು ಓದಿಸ್ತಾರೆ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋವಷ್ಟು, ಓದ್ತೀನಿ ಅಂದರೆ ಓದಿಸ್ಬಿಡಿ ಅಂತ ಹೇಳ್ತೀನಿ. ಎಜುಕೇಷನ್ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ನನಗೆ ಡಿಸ್ಕಂಟಿನ್ಯೂ ಆಯಿತು, ಅಷ್ಟಕ್ಕೆ ಯಾರು ಏನು ಕೆಲಸ ಕೊಡ್ತಾರೆ? ಮನೇಲಿ ಅವ್ರನ್ನ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಮನೇಲೇ ಕೂತ್ಕೊಂಡು ಏನಾದರೂ ಮಾಡಬೇಕು, ಏನು ಮಾಡೋದು ಯೋಚಿಸ್ತಾ ಇದ್ದೆ. ತುಂಬ ಕಷ್ಟ, ಅಯ್ಯೋ ಸ್ನೇಹಿತರೆ ನೆನೆಸ್ಕೊಂಡ್ರೆ ಕೆಲವೊಂದು ಹೇಳ್ತಿದ್ದೀನೇನೋ, ಕೆಲವೊಂದು ಆ ಎಮೋಷ್ನಲ್ಗೆ ನಾನು ಕೆಲವೊಂದು ಹೇಳ್ತಾ ಇಲ್ವೇನೋ ಗೊತ್ತಿಲ್ಲ, ಮರ್ತೋಗ್ತಿದ್ಯೇನೋ. ತುಂಬ ಕಷ್ಟ. ನನ್ನ ಹತ್ರ ಆವಾಗ ಒಂದು ಹಳೇ ಮಿಷಿನ್ ಇತ್ತು ಸ್ನೇಹಿತರೆ, ಸುಮ್ಮನೆ ಸ್ಟಿಚ್ ಹಾಕೋಣಕ್ಕೆ ಅಂತ ನಮ್ಮ ಮನೆಯವರೇ ಕೊಡಿಸಿದ್ರು 3,000 ಕೊಟ್ಟು. ಅಮ್ಮ ಆವಾಗ ಟೈಲರಿಂಗ್ ಕಲ್ತ್ಕೊಂಡಿದ್ರು, ಆವಾಗ ಕಡಬದಲ್ಲಿದ್ದಾಗ ಬಟ್ಟೆಗಳೆಲ್ಲ ಹೊಲಿಯೋರು ಬರ್ತಿತ್ತು. ನಾನು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಟ್ಟೆಗಳು ಸ್ಟಿಚ್ ಮಾಡೋರು. ಅದನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ನೋಡ್ಕೊಂಡು ನಾನೊಂದು ಸ್ವಲ್ಪ ಹಂಗೆ ಕಲ್ತ್ಕೊಂಡಿದ್ದೆ. ಇಷ್ಟು ಹೊಲಿದ್ರೆ ಯಾರು ಬರಲ್ಲ ಬಟ್ಟೆ ಹೊಲ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಟೈಲರಿಂಗ್ ಕೋರ್ಸಿಗೆ ಸೇರ್ಕೊತೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಮೂಲೆಯಲ್ಲಿದ್ದಾರೆ ಅವರು, ಅವ್ರನ್ನ ಬಿಟ್ಟು ಹೋಗೋದು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಏನು ಮಾಡಿದ್ರು, ಹೂ ಕಲ್ತ್ಕೊಳ್ಳು ಅಂತೆ ಅಂದರು, ಡೈಲಿ ನಡ್ಕೊಂಡು ಹೋಗಬೇಕು ತುಂಬ ದೂರ. ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿಟ್ಟು, ಅಡುಗೆ ಮಾಡಿಟ್ಟು, ಸ್ನಾನ ಮಾಡಿಸಿ, ಮಲಗಿಸಿ, ಮಗು ಥರ ಅವ್ರ ಗಾಯಕ್ಕೆಲ್ಲ ಬ್ಯಾಂಡೇಜ್ ಮಾಡಿ ಪ್ರತಿಯೊಂದು ಮಾಡಿ 11 ಗಂಟೆಗೆ ಹೊರಡಬೇಕು ಟೈಲರಿಂಗ್ ಕ್ಲಾಸ್ಗೆ. 1:30ಗೆಲ್ಲ ನಾನು ಮನೆಗೆ ಬಂದುಬಿಡ್ಬೇಕು, ಅವ್ರಿಗೆ ಊಟ ಕೊಡಬೇಕು ಟೈಮಿಗೆ ಕರೆಕ್ಟಾಗಿ. ತುಂಬ ಜವಾಬ್ದಾರಿ ತೊಗೊಂಬಿಟ್ಟೆ ನಾನು. ಅದಾದಮೇಲೆ ನಾನೇನು ಮಾಡಿದೆ, ನಮ್ಮ ಮನೆಯವ್ರು ಏನು ಮಾಡಿದ್ರು, ನೆಡ್ಕೊಂಡು 1-2 ದಿವಸ ಹೋದೆ. ಅವ್ರದ್ದು ಸ್ಪೆಂಡರ್ ಗಾಡಿ ಮೂಲೆಯಲ್ಲಿ ನಿಂತಿತ್ತು, ಯಾರೂ ಓಡಿಸೋರಿಲ್ಲ. ಏನು ಮಾಡಿದ್ರು, ಅದನ್ನು ಮಾರಿಬಿಟ್ಟು ನನಗೊಂದು ಸೆಕೆಂಡ್ ಹ್ಯಾಂಡು ಡಿಯೋ ಗಾಡಿ ಕೊಡಿಸಿದ್ರು. ನಂಗೆ ಓಡಿಸ್ಲಿಕ್ಕೆ ಬರಲ್ಲ, ನಮ್ಮ ಚಿಕ್ಕಪ್ಪನ ಕರ್ಕೊಂಡೋಗಿ ತುಮಕೂರಿನಲ್ಲಿ ಒಂದು ಗಾಡಿ ತೊಗೊಂಬಂದೆ ಸೆಕೆಂಡ್ ಹ್ಯಾಂಡ್ ಗಾಡಿ. 2 ವರ್ಷದ ಗಾಡಿ ಯಾರೋ ಮಾರಿದ್ರು,
ಅದನ್ನ ತಗೊಂಡ್ಬಂದೆ, ತುಂಬ ಚೆನ್ನಾಗಿತ್ತು ಗಾಡಿ. ಈಗ ನಮ್ಮ ಮನೆಯವ್ರು ಓಡಿಸ್ತಲ್ಲ ಸ್ನೇಹಿತರೆ, ಅದೇ ನನ್ನ ಗಾಡಿ. ನನಗೆ ಈಗ ಹೊಸದಾಗಿ ಬೇರೆ ತಕ್ಕೊಟ್ಟಿದ್ದಾರೆ ಅವರು, ಅದಕ್ಕೇ ವೀಲ್ ಅಟ್ಯಾಚ್ ಮಾಡಿಸ್ಕೊಂಡಿರೋದು. ಅದೇ ಅದನ್ನ ಕೊಡಿಸಿದ್ರು, ಕಲ್ತಿಲ್ಲ, ಏನು ಓಡ್ಸಕ್ಕೆ ಬರಲ್ಲ. ಹೇಗೆ ಓಡಿಸೋದು, ಯಾರನ್ನ ಕರೀಲಿ ಹೇಳ್ಕೊಡಕ್ಕೆ? ಇವ್ರು ಯಾರು ಮೈದ ಎಲ್ಲ ಯಾರು ಹೇಳ್ಕೊಡಲ್ಲ, ಯಾರು ಮಾತಾಡಲ್ಲ, ಒಬ್ಬರಾರು ಬಂದು ನೋಡ್ತಿಲ್ಲ ಮೇಲಕ್ಕೆ ಹೆಂಗಿದ್ದಾರೆ, ಏನು ಆ ಹುಡುಗಿ ಏನು ಮಾಡ್ಕೊಂತು, ಏನು ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ, ಅವ್ಳಿಗೆ ಏನು ತಿನ್ನಿಸ್ತಿದ್ದಾರೆ, ಹೆಂಗೆ ಸ್ನಾನ ಮಾಡಿಸ್ತಾಳೆ, ಇದುವರೆಗೂ ಅವರು ನೋಡಿ ಗೊತ್ತೇ ಇಲ್ಲ ಅನ್ಸುತ್ತೆ ಸ್ನೇಹಿತರೆ. ನಾನು ಹೇಗೆ ಸ್ನಾನ ಮಾಡಿಸ್ತಿದ್ದೆ, ಹೇಗೆ ಪಾಚಿ ಬಳಿದು ಹೆಂಗೆ ಮಾಡ್ತಿದ್ದೆ ಅನ್ನೋದನ್ನು ಮೋಸ್ಟ್ಲಿ ಗೊತ್ತಿರಲಿಕ್ಕಿಲ್ಲ ನಮ್ಮ ಮಾವನವ್ರಿಗೆ. ಗಾಡಿ ತಂದುಬಿಟ್ಟಿದ್ದೀನಿ, ಕಲಿಬೇಕು. ಧೈರ್ಯ ಮಾಡಿ ಸ್ನೇಹಿತರೆ, ನಾನೇ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಏನೇನು ಕಲ್ತಿದ್ದೀನಿ ಅವ್ರಿಗೋಸ್ಕರ ಅಂತ ಸ್ನೇಹಿತರೆ ಹೇಳ್ತೀನಿ ನೋಡಿ. ಇದು ಸುಮ್ಮನೆ ಬಾಯಿ ಮಾತಲ್ಲಿ ನನಗೆ ನಾನೇ ಹೇಳ್ಕೊಳ್ಳೋ ಅಂಥದ್ದಲ್ಲ. ನನ್ನ ಜೀವನನೇ, ನನ್ನ ಆಸೆ ಆಕಾಂಕ್ಷೆ ಪ್ರತಿಯೊಂದೂ ಇಷ್ಟು ಚಿಕ್ಕ ವಯಸ್ಸಿಗೆ ಬದಿಗಿಟ್ಟು ಯಾವ ಹೆಣ್ಣು ಜೀವನ ಮಾಡ್ತಾಳೆ ಸ್ನೇಹಿತರೆ? ನನಗೆ ಅವ್ರು ಬೇಕು, ನಾನಿರೋವರೆಗೂ ನನಗೆ ಅವ್ರು ಬೇಕು. ಅದಕ್ಕೋಸ್ಕರ ನಾನು ಅವ್ರನ್ನ ಎಷ್ಟು ಕಷ್ಟಪಟ್ಟು ಇಷ್ಟು ಓಡಾಡಂಗೆ ಮಾಡಿ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ. ಎಲ್ಲ ಕೀಳ್ಮಟ್ಟಕ್ಕೆ ನೋಡೋಕ್ಕೆ ಶುರು ಮಾಡಿದ್ರು, ಗಂಡಂಗೆ ಹಿಂಗಾಗಿದೆ. ಏನಾದರೂ ಒಂದು ಸ್ನೇಹಿತರೆ, ಒಂದು ಒಳ್ಳೆ ಬಟ್ಟೆ ಹಾಕಿದ್ರೆ ಜನ ಗಂಡ ಹಿಂಗಿದ್ದಾನೆ ಒಳ್ಳೆ ಬಟ್ಟೆ ಹಾಕೊಂಡು ಓಡಾಡ್ತಾಳೆ, ಗಂಡ ಚೆನ್ನಾಗಿದ್ರೆ ಇನ್ನೇನು ಹಂಗಿರೋಳು, ನಾನು ಪಡ್ತಿರೋ ಕಷ್ಟ ಏನು? ಟೈಲರಿಂಗ್ ಹೋಗ್ಬೇಕಂದ್ರೆ ಅರ್ಧ ಹೋಗಿರೋ ಬಟ್ಟೆ ಹಾಕೊಂಡು ಹೋಗಕ್ಕಾಗತ್ತೆ ಸ್ನೇಹಿತರೆ? ಅಜ್ಜಿನ ಇಲ್ಲ, ನಾನು ಎಲ್ಲ ಬಿಟ್ಬಿಡ್ಬೇಕು, ಗಂಡ ಹೆಂಗಿದ್ರೆ ಎಲ್ಲ ಬಿಟ್ಬಿಡ್ಬೇಕು ಜನಕ್ಕೆ. ಹೆಂಗಿದ್ರು ಮಾತಾಡ್ತಾರೆ, ಯಾವುದನ್ನು ಕಿವಿಗೆ ಹಾಕೊಂತಿರಲ್ಲ. ನಮ್ಮ ಮನೆಯವ್ರ ಹತ್ರ ಬಂದು ಜನ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ತುಂಬ ಧೈರ್ಯ ಕೊಡೋರು. ನೀನು ಯೋಚನೆ ಮಾಡಬೇಡ, ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ನಾನು ಇದ್ದೀನಿ. ಯಾರೇ ಏನೇ ಮಾತಾಡಿದ್ರು ನನ್ನ ಹೆಂಡತಿ ಹೇಗೆ ಏನು ಅಂತ ನನಗೆ ಗೊತ್ತು. 1000 ಜನ ಮಧ್ಯೆ ನಿಂತು ಬಂದ್ರೂ ನನ್ನ ಹೆಂಡತಿ ಏನು ಅನ್ನೋದು ನನಗೆ ಗೊತ್ತು. ನೀನು ಯಾವುದಕ್ಕೂ ಕಣ್ಣೀರು ಹಾಕ್ಕೊಡ್ದು ನಾನಿರೋವರೆಗೂ ಅಂತ ಧೈರ್ಯ ತುಂಬೋರು. ಗಂಡನ ಒಂದು ಧೈರ್ಯ ಇದ್ದರೆ ಸಾಕು ಸ್ನೇಹಿತರೆ, ಹೇಗೆ ಬೇಕಾದ್ರು ಹೆಣ್ಣು ಮುಂದೆ ನಿಂತ್ಬೋದು, ನುಗ್ಬೋದು. ಟೈಲರಿಂಗ್ ಕಲಿಯೋಕ್ಕೆ ಹೋಗೋಕ್ಕೆ ಗಾಡಿ ಹಂಗು ಹಿಂಗು ಸ್ನೇಹಿತರೆ, ಎಷ್ಟು ಧೈರ್ಯ ಮಾಡಿ ಕಲಿತೆ ಅಂದರೆ ಸೈಕಲ್ ಓಡ್ಸೋಕೆ ಬರ್ತಿತ್ತು. ಹಂಗಾಗಿ ಹಿಡ್ದಿದ್ದು ಪಟ್ಟು ಬಿಡ್ದಲೇ ಗಾಡಿ ಓಡ್ಸೋದು ಕಲ್ತ್ಬಿಟ್ಟೆ. ಕಲ್ತ್ಕೊಂಡು ಸಂತೆಗೆ ಹೋಗುವೆ, ಪ್ರತಿಯೊಂದು ಜವಾಬ್ದಾರಿನೂ ತಗೊಂಡೆ. ಅವ್ರು ಒಂದು ಮಟ್ಟಕ್ಕೆ ಹುಷಾರಾಗೋವರೆಗೂ ನಾನು ಓಡಾಡಬೇಕು ಅಂತ. ಸಂತೆಗೆ ಹೋಗೋದು, ದಿನಸಿ ತರೋದು, ಮಗನ ಸ್ಕೂಲಿಗೆ ಸೇರಿಸಿ ನಾನೇ ಹೋಗಿ ಮಗನ ಸ್ಕೂಲಿಗೆ ಸೇರಿಸಿ ಬಂದೆ. ಮಗನ ಸ್ಕೂಲಿಗೆ ಸೇರ್ಸೋಕ್ಕೂ ದುಡ್ಡಿಲ್ಲ ಸ್ನೇಹಿತರೆ ಅಂತ ಪರದಾಟ. ಆವಾಗ ಏನೇನೋ ಮಾಡಿ ಮಗನ ಸ್ಕೂಲಿಗೆ ಸೇರಿಸ್ದೆ. ಮಗನ ಸ್ಕೂಲಿಗೆ ಬಿಟ್ಟು ಮತ್ತೆ ನಾನೇನು ಮಾಡಿದೆ, ಮಾಡ್ತಿದ್ದೆ 11 ಗಂಟೆಗೆ ಟೈಲರಿಂಗ್ ನನಗೆ ಹೆಂಗೂ ಬರ್ತಿತ್ತಲ್ಲ. ಶಿಲ್ಪಾ ಅಂತ ಒಬ್ಬರು ಮೇಡಮ್ ಇದ್ದಾರೆ, ನಾನು ಯೋಗ ಕಲ್ತಿದ್ದೀನಿ ಸ್ನೇಹಿತರೆ. ನಾನು ಯೋಗ ಮಾಡ್ತೀನಿ ಮನೆಯಲ್ಲಿ, ಈಗ ಕೂಡ ನಾನು ಯೋಗ ಮಾಡ್ತೀನಿ. ಯೋಗ ಮತ್ತು ಎಕ್ಸಸೈಸು ಬೆಳಗ್ಗೆ ಹೊತ್ತು ನನಗೆ ಅದು ಅಭ್ಯಾಸ ಆಗಿದೆ. ಯೋಗ ಕಲ್ತ್ಕೊಂಡಿದ್ದೆ, ಅವ್ರು ಬೀಳಕ್ಕೆ ಮುಂಚೆ ಯೋಗ ಕಲ್ತ್ಕೊಂಡಿದ್ದೆ. ಅಲ್ಲಿ ಒಬ್ಬರು ಟೀಚರ್ ಒಬ್ಬರು ನನಗೆ ಹೇಳಿದರು, ಈ ಥರ ಟೈಲರಿಂಗ್ ಕಲ್ಸ್ಕೊಡ್ತಾರೆ ಕಣಮ್ಮ, ಹೋಗಿ ಕಲ್ತ್ಕೊ, ನಿಂಗೆ ಹೆಲ್ಪ್ ಆಗುತ್ತೆ ಅಂತ. ಸರಿ, ಹೋಗಿ ಮೇಡಮ್ನ ಭೇಟಿ ಆದೆ. ನನಗೆ ಹಿಂಗೆಲ್ಲ ಕಷ್ಟ ಇದ್ದಿದ್ದರಿಂದ ಪಾಪ ಅವ್ರು ನಂಗೆ ಕಷ್ಟಕ್ಕೆ ಮರುಗಿ 3000 ಚಾರ್ಜ್ ಮಾಡ್ತಿದ್ರು. ನನಗೋಸ್ಕರ ಬರೀ 1000 ತೊಗೊಂಡು ನನಗೆ ಡಿಸೈನು ಮತ್ತು ಡ್ರೆಸ್ ಅಷ್ಟೇ ಹೇಳ್ಕೊಟ್ರು. ಚೆನ್ನಾಗಿ ಕಲಿತೆ. ಏನು ಕೊಟ್ಟರು ಸ್ನೇಹಿತರೆ, ಕಲಿಯೋ ಅಂಥ ಹುಮ್ಮಸ್ಸು. ಏನು ಗೊತ್ತಾ, ಮನುಷ್ಯನಿಗೆ ಕಷ್ಟ ಅಂತ ಬಂದಾಗಲೇ ನಮ್ಮಲ್ಲಿರೋ ಅಂಥ ಟ್ಯಾಲೆಂಟು ಹೊರಗಡೆ ಬರೋದು. ಅಲ್ಲಿವರೆಗೂ ಏನು ಟ್ಯಾಲೆಂಟು ಹೊರಗಡೆ ಬರಲ್ಲ. ನಮಗೆ ಕಷ್ಟನೇ ಕಾಲನೇ ನಮಗೆಲ್ಲನೂ ಕಲಿಸುತ್ತೆ. ಪ್ರತಿಯೊಂದೂ ಜೀವನ ಹಿಂಗೆ ಹೋಗ್ಬೇಕು ಅನ್ನೋದನ್ನು ಕಲಿಸುತ್ತೆ, ಧೈರ್ಯ ಕೊಡುತ್ತೆ. ನಾವೇನಾದ್ರು ಮಾಡಿ ಬದಲಿಕ್ಲೇಬೇಕು ಅನ್ನೋ ಹಠನ ತುಂಬುತ್ತೆ. ಕಷ್ಟ ಕಲಿಸೋವಷ್ಟು ಪಾಠ ಸುಖದಲ್ಲಿ ನಮಗೆ ಆ ಪಾಠ ಬರಲ್ಲ ಸ್ನೇಹಿತರೆ. ಯಾತ್ರ ಪಕ್ಕೇನು ಸುಖದಲ್ಲಿದ್ದಾಗ ನಮ್ಮ ಮೈಂಡ್ ಓಡ್ತಿರಲ್ಲ. ಕಷ್ಟ ಅಂತ ಬಂದಾಗ ನಾವು ಎಲ್ಲಾನು ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಬದುಕಬೇಕು ನಾವೆಲ್ಲರೂ ಥರ ಅನ್ನೋ ಹಠ ಛಲ ಚೆನ್ನಾಗಿ ತುಂಬ್ಕೊಂಬಿಡ್ತು. ಜನ ಹೀಯಾಳಿಸ್ತಿದ್ದಕ್ಕೂ ಅದಕ್ಕೂ ಹಠ ತೊಗೊಂಬಿಟ್ಟೆ. ಚೆನ್ನಾಗಿ ಟೈಲರಿಂಗ್ ಕ್ಲಾಸ್ನ ಅಷ್ಟು 11:30 1:30 ಅಷ್ಟಕ್ಕೆ ಎಷ್ಟು ಕಲೀಲಿಕ್ಕಾಗುತ್ತೆ, ಆದರೂ ತುಂಬ ಶ್ರದ್ಧೆಯಿಂದ ಕಲ್ತ್ಕೊಂಬಂದು ಬಟ್ಟೆ ಹೊಲಿಯಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಹಳೆ ಮಿಷಿನ್ನು ಪದೇ ಪದೇ ಒಂದು ಬಟ್ಟೆ ಹೊಲಿಯೋಕ್ಕೋದ್ರೆ 10 ಕೆಟ್ಟೋಗುತ್ತೆ. ಅದರಲ್ಲೇ ಸ್ನೇಹಿತರೆ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರ ಆಶೀರ್ವಾದ, ನಾನು ದೇವ್ರ ಹತ್ರ ಬೇಡ್ಕೊಳ್ಳುವೆ, ದೇವರೇ ನ್ಯಾಯವಾಗಿ ನಾನು ಸಂಪಾದನೆ ಮಾಡ್ತೀನಿ, ಒಂದು ಸ್ವಲ್ಪ ಒಂದಷ್ಟು ಬಟ್ಟೆಗಳು ಬರಂಗೆ ಮಾಡಿಸಪ್ಪ ದೇವರೇ ಸಾಕು, ನನಗೆ ಅನ್ಯಾಯದ ದಾರಿ ಬೇಡ, ನಾನು ನ್ಯಾಯವಾಗಿ ದುಡಿಬೇಕು, ನ್ಯಾಯವಾಗಿ ದುಡ್ದು ನನ್ನ ಗಂಡನ ಮಕ್ಕಳು ನಾನು ನೋಡ್ಕೋಬೇಕು, ಆ ಥರ ಏನಾದರೂ ನನಗೆ
ದಾರಿ ಇದೆಯಾ ಅಂತ ಯೋಚನೆ ಮಾಡಿದಾಗ ನನಗೆ ಹೊಳೆದಿದ್ದು ಟೈಲರಿಂಗು. ಆ ಹಳೆ ಮಿಷಿನ್ನಲ್ಲಿ ನಾನು ಬಟ್ಟೆ ಹೊಲಿಯೋದನ್ನು ನಾನು ನೋಡಲಾರ್ದೆ ಸ್ನೇಹಿತರೆ, ಈ ಸ್ವಲ್ಪ ಜಮೀನು ಮಾರಿದ್ದು ಒಂದು ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ರು, ಅದರಲ್ಲಿ 8,000 ರೂಪಾಯಿ ಕೊಟ್ಟು ನನಗೆ ಒಂದು ಮಿಷಿನ್ ಕೊಡಿಸಿದ್ರು. ಅಲ್ಲಿಗೆ ಅವರು ನನ್ನ ಆರೈಕೆ ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ, ಅವ್ರನ್ನ ಎತ್ತಬೇಕು ಡಾಕ್ಟ್ರು, ಅವ್ರು ಏನೇ ಹೇಳಿರಲಿ ಡಾಕ್ಟ್ರು ಅವರು ನೋಡಾಡಂಗೆ ನಾನು ಮಾಡಬೇಕು, ಸ್ವಲ್ಪನಾರು ಓಡಾಡಂಗೆ ಮಾಡಬೇಕು, ಅದು ನನ್ನ ಹಠ ಛಲ. ಕೂರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೂತ್ಕೊಳ್ಳೋಕ್ಕೆ ಶುರು ಮಾಡಿದ್ರು. 6 ತಿಂಗಳು ಟೈಮ್ ತಗೊಂಡ್ರು ಕೂತ್ಕೊಳ್ಳೋಕ್ಕೆ. ಏ, ಕೂತ್ಕೊಳ್ಳೋಕ್ಕೆ ಟೈಮ್ ತಗೊಂಡಿದ್ದಾರೆ,